ಕೆಲಸ ನಿರ್ವಹಿಸುತ್ತಿರುವಂತಹ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಈಗಾಗಲೇ ಸಂಬಳ ಜನರೇಟ್ ಆಗಿದೆ. ಜೊತೆಗೆ ರಾಜ್ಯದಲ್ಲಿ ಪಿಂಚಣಿದಾರರಿಗೂ ಸಹ ಗುಡ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರದಿಂದ ನಿವೃತ್ತ ನೌಕರರ ವೇತನ ಪರಿಷ್ಕರಣೆ ಮಾಡೋದಕ್ಕಾಗಿ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಹಾಗಾದರೆ ನಿನ್ನೆ ತಾನೇ ಬಂದಿರುವಂಥ ಆಗಸ್ಟ್ 29, 2024 ಬಂದಿರುವಂಥ ಈ ಒಂದು ಮಹತ್ವದ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆಯೋಣ. ಯಾರೆಲ್ಲ ಮಾಹಿತಿಯನ್ನು ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಹೋಗಿ. ಇಂಪಾರ್ಟೆಂಟ್ ಆಗಿದೆ ಅಪ್ಡೇಟ್ಸ್, ನಿಮಗೆ ಎಲ್ಲನೂ ಸಹ ತಿಳಿಸ್ತೀವಿ. ಯಾವುದೇ ಒಂದು ಡೌಟ್ಸ್ಗಳಿದ್ರೆ ಆ ಒಂದು ಡೌಟ್ಸ್ಗಳನ್ನು ಸಹ ನಾವು ಇಲ್ಲಿ ಸಂಪೂರ್ಣವಾಗಿ ಪರಿಹರಿಸುವಂಥ ಕೆಲಸವನ್ನು ಮಾಡೋಣ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್, ಪಿಂಚಣಿದಾರರಿಗೆ ಗುಡ್ ನ್ಯೂಸ್. ರಾಜ್ಯ ಸರ್ಕಾರದಿಂದ ನಿವೃತ್ತಿ ವೇತನ ಹೆಚ್ಚಳ, ಕನಿಷ್ಠ ಪಿಂಚಣಿ ಎಷ್ಟು ಗೊತ್ತಾ ಎಂಬುದ್ರ ಬಗ್ಗೆ, ಪೆನ್ಷನ್ ಹೈಕ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಒಂದು ಮಾಹಿತಿಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ, ರಾಜ್ಯದ ಪಿಂಚಣಿದಾರರಿಗೆ ಮಾಹಿತಿಯನ್ನು ಬಿಡುಗಡೆಗೊಳಿಸಲಾಗಿದೆ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರಿಂದ. ಹಾಗಾದರೆ ಎಷ್ಟೆಲ್ಲ ಪಿಂಚಣಿ ಹೆಚ್ಚಳವಾಗಲಿದೆ, ಏನೆಲ್ಲ ಸೌಲಭ್ಯಗಳು ನೀಡಲಾಗಿದೆ, ಯಾವಾಗಿನಿಂದ ಜಾರಿಗೆ ಬರುತ್ತೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪಡೆದುಕೊಳ್ಳೋಣ. ಯಾರೆಲ್ಲ ಮಾಹಿತಿಗೆ ಜಾಯಿನ್ ಆಗ್ತಾ ಇದ್ದೀರಾ ದಯವಿಟ್ಟು ಮಾಹಿತಿಯನ್ನು ಲೈಕ್ ಮಾಡ್ತಾ ಹೋಗಿ. ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ ಈ ಎಲ್ಲ ಸರ್ಕಾರಿ ನೌಕರರಿಗೂ ಸಹ ತಲುಪಲಿ ಎಂಬುದರ ಬಗ್ಗೆ ನಮ್ಮ ಒಂದು ಆಶಯ. ರಾಜ್ಯದಲ್ಲಿ 7ನೇ ವೇತನ ಆಯೋಗದ ಅಡಿಯಲ್ಲಿ ಈಗ ಈ ಒಂದು ತಿಂಗಳಿನಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಸಹ ಸಂಬಳ ಪಡೆಯಲಿದ್ದಾರೆ. ಆದರೆ ರಾಜ್ಯದಲ್ಲಿ ಏನು ನಿವೃತ್ತ ನೌಕರರಿಗೆ ಅನ್ಯಾಯವಾಗುತ್ತಿದೆ ಅಂತ ನಿವೃತ್ತ ನೌಕರರು ಅನಿರ್ದಿಷ್ಟ ಅವಧಿ ಹೋರಾಟ ಮಾಡೋದಕ್ಕೂ ಸಹ ಸಿದ್ಧರಾಗಿದ್ದರು. ಅದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಈಗ ಎಚ್ಚೆತ್ತುಕೊಂಡು ರಾಜ್ಯದಲ್ಲಿ ಏನು ನಿವೃತ್ತ ನೌಕರರಿಗೂ ಸಹ ಏನು ನಿವೃತ್ತಿ ಸಂಬಳ ಆಗಿರ್ಬೋದು, ಪಿಂಚಣಿ ಆಗಿರ್ಬೋದು, ಎಷ್ಟು ಪೆನ್ಷನ್ ನೀಡಬೇಕು ಮತ್ತು ಯಾವೆಲ್ಲ ಒಂದು ಹೊಸ ಹೊಸ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಒಂದು ಕೆಲವೊಂದಿಷ್ಟು ಬದಲಾವಣೆಗಳು ತರಬೇಕು, ಎಲ್ಲ ರೀತಿಯಂಥ ಮಹತ್ವದ ಮಾಹಿತಿಯನ್ನು ರಾಜ್ಯದ ಏನು ನಿವೃತ್ತ ನೌಕರರಿಗೆ ನೀಡ್ತಾ ಇದ್ದಾರೆ. ಹಾಗಾದರೆ ರಾಜ್ಯದ ನಿವೃತ್ತ ನೌಕರರಿಗೆ ಏನೆಲ್ಲ ಮಾಹಿತಿ ಇದೆ ಎಂಬುದ್ರ ಬಗ್ಗೆ ತಿಳಿತಾ ಹೋಗೋಣ. ದಯವಿಟ್ಟು ನಿವೃತ್ತ ನೌಕರರು ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಪಿಂಚಣಿಯನ್ನು ನಮಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾವು ಆ ಒಂದು ಏನು ಪಿಂಚಣಿಗೆ ಎಷ್ಟು ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಖಂಡಿತವಾಗಲೂ ತಿಳಿಸ್ತೀವಿ. ಮಾಹಿತಿಯನ್ನು ಸಂಪೂರ್ಣವಾಗಿ ಶೇರ್ ಮಾಡ್ತಾ ಹೋಗಿ. ನಿಮ್ಮ ಒಂದು ಪಿಂಚಣಿದಾರರಿಗೆ, ಎಲ್ಲ ಒಂದು ಬಂಧು ಮಿತ್ರರಿಗೆ ಮಾಹಿತಿ ತಲುಪಲಿ. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ಅಂತ ಸ್ಟೆಪ್ ತೆಗೆದುಕೊಂಡಿದ್ದಾರೆ, ಇದರಿಂದಾಗಿ ಎಷ್ಟೆಲ್ಲ ಲಾಭ ಪಡೆಯಲಿದ್ದೀರಾ ಎಂಬುದರ ಬಗ್ಗೆ ಎಲ್ಲ ರೀತಿಯಂಥ ಅಧಿಕೃತವಾದಂಥ ಮಾಹಿತಿಯೊಂದಿಗೆ ನಾವು ನಿಮ್ಮ ಒಂದು ಜೊತೆಯಲ್ಲಿ ಇವತ್ತು ಡಿಸ್ಕಷನ್ಗೆ ಇಳಿತಿದ್ದೇವೆ. ಹಾಗಾದರೆ ರಾಜ್ಯದಲ್ಲಿ ಪಿಂಚಣಿ ನೌಕರರಿಗೆ ಎಷ್ಟೆಲ್ಲ ಸೌಲಭ್ಯಗಳು ರಾಜ್ಯ ಸರ್ಕಾರ ನೀಡೋದಕ್ಕೆ ಮುಂದಾಗಿದೆ ಎಂಬುದರ ಬಗ್ಗೆ ಪ್ರಬಲ ಪ್ರಶ್ನೆಗೆ ಉತ್ತರ ಸಿಕ್ಕಾಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಪಿಂಚಣಿ ಏನು ಸರ್ಕಾರಿ ನೌಕರರು ಕೆಲಸ ನಿರ್ವಹಿಸುತ್ತಿರುವಂಥ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ, ಅದೇ ರೀತಿಯಾಗಿ ಏನು ನಿವೃತ್ತರಾಗಿದ್ದಾರೆ ನಿವೃತ್ತ ನೌಕರರಿಗೂ ಸಹ ಸಾಫ್ಟ್ ಕಾರ್ನರ್ ಅಂತ ತೋರಿಸುವುದು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ನಿವೃತ್ತ ನೌಕರರಿಗೆ ಮಹತ್ವದ ಮಾಹಿತಿ ಬರ್ತಾ ಇದೆ. ನಿವೃತ್ತ ನೌಕರರಿಗೆ ಏನೆಲ್ಲ ಮಾಹಿತಿ ಇದೆ ಎಂಬುದರ ಬಗ್ಗೆ ತಿಳಿತಾ ಹೋಗೋಣ. ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ರಾಜ್ಯದಲ್ಲಿ ಪ್ರಮುಖವಾಗಿ ಮಾಹಿತಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪಿಂಚಣಿದಾರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಒಂದು ಮೋಸವಾಗಿದೆ ಅಂತ ಇಲ್ಲಿ ಮಹತ್ವದಾಗಿ ಪಿಂಚಣಿದಾರರು ಏನು ಬೆಳಗಾವಿಯಿಂದ ಬೆಂಗಳೂರಿನವರೆಗೆ ಏನು ರಾಜ್ಯದಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡೋಣ ಅಂತ ಇಲ್ಲಿ ಮಹತ್ವದಂಥ ಒಂದು ಪಾತ್ರವನ್ನು ಸಹ ವಹಿಸ್ತಾ ಇದ್ರು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅದೆಲ್ಲ ಮಾಡೋದು ಬೇಡ, ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕದಡೋದು ಬೇಡ, ರಾಜ್ಯದಲ್ಲಿ ಪಿಂಚಣಿದಾರರಿಗೂ ಸಹ ಕೆಲವೊಂದಿಷ್ಟು ಮಹತ್ವದ ಸೌಲಭ್ಯಗಳು ನೀಡಿ ಅವರಿಗೂ ಸಹ ತೃಪ್ತಿದಾಯಕವಾದಂಥ ಒಂದು ವಿಷಯವನ್ನು ತಲುಪಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು. ಹಾಗಾದರೆ ಏನೆಲ್ಲ ವಿಷಯಗಳನ್ನು ಗಮನಹರಿಸಿದ್ದಾರೆ, ಯಾವೆಲ್ಲ ವಿಷಯಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಮಹತ್ವದಾಗಿ ಚರ್ಚೆಯನ್ನು ಮಾಡಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಗಳನ್ನು ತಂದಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನಾವು ತಿಳಿಯಲೇಬೇಕು. ಹಾಗಾದರೆ ಪಿಂಚಣಿದಾರರಿಗೆ ಇದರಿಂದಾಗಿ ಎಷ್ಟೆಲ್ಲ ಸೌಲಭ್ಯಗಳು ಸಿಗಲಿದ್ದಾವೆ ಎಂಬುದರ ಬಗ್ಗೆ ಮಾಹಿತಿ ನೋಡ್ತಾ ಇದ್ದೀರಾ. ಈ ಒಂದು ಮಾಹಿತಿ ಆಗಸ್ಟ್ 29 ಮಾಹಿತಿ ನಿನ್ನೆ ತಾನೇ ಬಿಡುಗಡೆಗೊಳಿಸಲಾಗಿದೆ. ಆಗಸ್ಟ್ 29, 2024 ಬಿಡುಗಡೆಗೊಳಿಸಿರುವಂಥ ಮಾಹಿತಿ ರಾಜ್ಯ ಸರ್ಕಾರದಿಂದ ನಿವೃತ್ತ ನೌಕರರಿಗೆ ಮಾಹಿತಿ ಬಂದೊದಗಿದೆ. ಯಾವ ರೀತಿಯಂಥ ಮಾಹಿತಿ ಇದೆ? ರಾಜ್ಯ ಸರ್ಕಾರದ ನಿವೃತ್ತ ನೌಕರರು ಮತ್ತು ಪಿಂಚಣಿದಾರರನ್ನು
ಪರಿಷ್ಕರಣೆ ಮಾಡಲಾಗಿದೆ, ಪಿಂಚಣಿಯನ್ನು ಪರಿಷ್ಕರಣೆಯನ್ನು ಮಾಡಲಾಗಿದೆ, ನಿವೃತ್ತ ನೌಕರರ ಪಿಂಚಣಿ ಪರಿಷ್ಕರಣೆ ಮಾಡಲಾಗಿದೆ, ನಿವೃತ್ತ ವೇತನದ ಗರಿಷ್ಠ ಮಿತಿಯನ್ನು ಹೆಚ್ಚಳ ಮಾಡಲಾಗಿದೆ. ಈಗಿನವರೆಗೆ 2024ರವರೆಗೆ 6ನೇ ವೇತನ ಆಯೋಗದ ಅಡಿಯಲ್ಲಿ ಏನು ಪಿಂಚಣಿಯ ಮಿತಿ ಏನಿತ್ತಲ್ಲ ಅದನ್ನು ಹೆಚ್ಚಿಸಲಾಗಿದೆ, ಗರಿಷ್ಠವನ್ನು ಒಂದು ಗರಿಷ್ಠ ಮಿತಿಯನ್ನು ಹೆಚ್ಚಳ ಮಾಡಲಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರದ ಒಂದು ಆದೇಶ ಹೊರಡಿಸಲಾಗಿದೆ. ಬೆಳ್ಳಿನ ಬೆಳಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಪಿಂಚಣಿದಾರರಿಗೆ ಲಭಿಸಲಿದೆ. ಪಿಂಚಣಿದಾರರಿಗೆ ಇದರಿಂದಾಗಿ ಒಂದು ಅವರ ಒಂದು ಏನು ಮುಂದಿನ ಒಂದು ಜೀವನ ಸುಖಕರವಾಗುವುದಕ್ಕೆ ರಾಜ್ಯ ಸರ್ಕಾರದಿಂದಲೇ ಒಂದು ವಿಶೇಷವಾಗಿ ಗಮನವನ್ನು ಹರಿಸಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು 7ನೇ ವೇತನ ಆಯೋಗದ ವರದಿಯ ಜಾರಿಗೆ ಗೊಳಿಸಿದ ರಾಜ್ಯ ಸರ್ಕಾರ ನೌಕರರಿಗೆ ಸಿಹಿ ಸುದ್ದಿ ನೀಡಿದ್ದು, ರಾಜ್ಯ ಸರ್ಕಾರ ಈಗ ನಿವೃತ್ತ ನೌಕರರ ವೇತನ ಹೆಚ್ಚಳ ಮಾಡಿ ಪಿಂಚಣಿದಾರರಿಗೂ ಗುಡ್ ನ್ಯೂಸ್ ನೀಡಿದೆ. ನೋಡ್ತಾ ಇದ್ದೀರಲ್ಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ರಾಜ್ಯದಲ್ಲಿ ಕಾದುಕೊಳ್ತಿರುವಂಥ ಏನು ನಿವೃತ್ತ ನೌಕರರು ಈಗ ಖಂಡಿತವಾಗಲೂ ಅವರಿಗೆ ಒಳ್ಳೆಯದಾಗುತ್ತೆ. ಯಾವೆಲ್ಲ ಒಂದು ಸೌಲಭ್ಯಗಳು ಸಿಗಲಿದ್ದಾವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ರಾಜ್ಯದ ಒಂದು ನಿವೃತ್ತ ನೌಕರರು ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ, ಈ ಒಂದು ಮಾಹಿತಿಯನ್ನು ಲೈಕ್ ಮಾಡ್ತಾ ಹೋಗಿ. ನಿಮ್ಮ ಒಂದು ಲೈಕ್ ನಮಗೆ ಬಹಳಷ್ಟು ಪ್ರೋತ್ಸಾಹವಾಗಲಿದೆ. ಹಾಗಾಗಿ ನೀವು ಲೈಕ್ ಮಾಡಿ ನಿಮ್ಮ ಒಂದು ಪಿಂಚಣಿ ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ ಎಷ್ಟು ವೇತನ ಹೆಚ್ಚಳವಾಗಲಿದೆ ಅದ್ರ ಬಗ್ಗೆನೂ ಸಹ ತಿಳಿಸ್ತೀವಿ. ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ, ಮಾಹಿತಿ ಒಂದು ನಿಮ್ಮ ಒಂದು ಲೈಕ್ ನಮಗೆ ಬಹಳಷ್ಟು ಪ್ರೋತ್ಸಾಹ ನೀಡಲಿದೆ ಎಂಬುದ್ರ ಬಗ್ಗೆ. ಹಾಗಾದರೆ ಇನ್ನೇನು ತಡ, ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ವೇತನ ಮತ್ತು ನಿವೃತ್ತಿ ಸೌಲಭ್ಯಗಳ ಪರಿಷ್ಕರಣೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಅದಕ್ಕಿಂತಲೂ ಮುಂಚೆ 7ನೇ ವೇತನ ಆಯೋಗ ವರದಿ ಜಾರಿ ಏನು ರಾಜ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ಸರ್ಕಾರಿ ನೌಕರರಿಗೆ ಪ್ರೆಸೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಸರ್ಕಾರಿ ನೌಕರರಿಗೆ ಅನುಕೂಲವಾಗ್ತಾ ಇದೆ. ಹಾಗಾಗಿ ನಿವೃತ್ತ ನೌಕರರಿಗೂ ಸಹ ಅನುಕೂಲ ಆಗಬೇಕಲ್ಲ, ನಿವೃತ್ತ ನೌಕರರ ಮತ್ತು ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ನೀಡಿದೆ ರಾಜ್ಯ ಸರ್ಕಾರ. ಆ ಒಂದು ಗುಡ್ ನ್ಯೂಸ್ ಯಾವ ರೀತಿಯಾಗಿ ಅಂದರೆ, ಸರ್ಕಾರದ ನಿವೃತ್ತ ನೌಕರರ ಪಿಂಚಣಿ ಪರಿಷ್ಕರಣೆ ಮಾಡಿ ಆರ್ಥಿಕ ಇಲಾಖೆ ಬುಧವಾರ ಆದೇಶ ಹೊರಡಿಸಿದೆ. ಬುಧವಾರ ಅಂದರೆ ಮೊನ್ನೆ ತಾನೇ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಯಾವ ರೀತಿಯಾಗಿ ಆದೇಶವಿರಲಿದೆ ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ಎಳೆಯಾಗಿ ನಿಮಗೆ ಒಂದು ಹೇಳುವಂಥ ಒಂದು ಸಂಪೂರ್ಣ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಒಂದು ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀವಿ. ಮಾಹಿತಿಯನ್ನು ಖಂಡಿತವಾಗಲೂ ನೀವು ಸಂಪೂರ್ಣವಾಗಿ ನೋಡಿ. ಆ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ನೋಡ್ತಾ ಇದ್ದೀರಲ್ಲ ರಾಜ್ಯ ಸರ್ಕಾರಿ ನೌಕರರು ನಿವೃತ್ತಿ ವೇತನ ಮತ್ತು ನಿವೃತ್ತಿ ಸೌಲಭ್ಯಗಳ ಪರಿಷ್ಕರಣೆ ಕರ್ನಾಟಕ ಸರ್ಕಾರದ ನಡವಳಿಗಳು ಅಂತ ಹೇಳಲಾಗಿದೆ. ರಾಜ್ಯ ಸರ್ಕಾರದಿಂದ ಆಫೀಷಿಯಲ್ ಆಗಿ ಈ ಒಂದು ಆದೇಶ ಹೊರಡಿಸಲಾಗಿದೆ. ಆದೇಶದ ಪ್ರತಿಯನ್ನು ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ನ ಮುಖಾಂತರವಾಗಿ ನೀವು ಈ ಒಂದು ಪ್ರತಿಯನ್ನು ಪಡೆದುಕೊಂಡು ಸಂಪೂರ್ಣವಾಗಿ ವಿವರಣೆಯೊಂದಿಗೆ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಆದರೂ ಸಹ ನಿಮಗೆ ಬೇಕಾದರೆ ನೀವು ಪಡೆದುಕೊಳ್ಳಬಹುದು. ಜೊತೆಗೆ ಈ ಒಂದು ರಿವೀಲ್ ಮಾಡೋಣ, ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ಬಿಚ್ಚಿಡುವಂಥ ಕೆಲಸವಾಗುತ್ತೆ. ನೋಡ್ತಾ ಇದ್ದೀರಾ ಕರ್ನಾಟಕ ಸರ್ಕಾರದ ನಡವಳಿಗಳು ವಿಷಯ ಇಂಪಾರ್ಟೆಂಟ್ ಆಗಿರುತ್ತದೆ. ವಿಷಯ ಬಂದುಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಏನಿದೆ, ವಿಷಯ ರಾಜ್ಯ ಸರ್ಕಾರಿ ನೌಕರರು ಮತ್ತು ನಿವೃತ್ತಿ ವೇತನ ಮತ್ತು ನಿವೃತ್ತಿ ಸೌಲಭ್ಯಗಳ ಪರಿಷ್ಕರಣೆ. ವೆರಿ ವೆರಿ ಇಂಪಾರ್ಟೆಂಟ್. ಓದಲಾಗಿ 1, 2, 3, 4 ಸರ್ಕಾರದ ಆದೇಶ ಸಂಖ್ಯೆಗಳಿದ್ದಾವೆ. 1ನೇ ಆದೇಶ ಸಂಖ್ಯೆ 2018ರಲ್ಲಿದೆ, 2ನೇದು 24ರಲ್ಲಿದೆ, 3ನೇದು ಸಹ 24ರಲ್ಲಿದೆ, 4ನೇದು ಸಹ 24ರಲ್ಲೇ, ಕೊನೆಯದಾಗಿ ಏನು 23/8. ನೋಡ್ತಾ ಇದ್ದೀರಲ್ಲ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸು 23/8/2024 ಕೊನೆಯ ಆದೇಶ ಹೊರಡಿಸಲಾಗಿದೆ. ಮಹತ್ವದಂಥ ಆದೇಶಗಳ ಬಗ್ಗೆ ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ಮುಂದೆ ನಾವು ಇದೇ ಈ ಒಂದು ಸಂಪೂರ್ಣವಾದಂಥ ಒಂದು ಏನು ಆದೇಶವನ್ನು ನೋಡ್ತಾ ಹೋಗೋಣ. ಯಾಕಂದರೆ ಕೆಲವೊಂದಿಷ್ಟು ಮಹತ್ವದಂಥ ಒಂದು ಅಪ್ಡೇಟ್ಸ್ಗಳನ್ನು ಹಾಗೆ ನೋಡ್ತಾ ಹೋಗ್ತಾ ಇರಬೇಕಾಗುತ್ತದೆ. ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರದ ನೀತಿ ನಿರ್ಣಯದಂತೆ ಮೇಲೆ 2ರಲ್ಲಿ ಓದಲಾದ ದಿನಾಂಕ 22/7/2024 ಆದೇಶದಲ್ಲಿ 7ನೇ ವೇತನ ಆಯೋಗದ ಶಿಫಾರಸಿನಂತೆ ರಾಜ್ಯ ಸರ್ಕಾರಿ ನೌಕರರ ವೇತನ ಶ್ರೇಣಿಗಳು ಮತ್ತು ಪಿಂಚಣಿಗಳನ್ನು ಪರಿಷ್ಕರಿಸಿ ಒಂದು ಅನುಷ್ಠಾನಗೊಳಿಸಲು ಆದೇಶವನ್ನು ಹೊರಡಿಸಲಾಗಿರುತ್ತದೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾದಂಥ ಮಾಹಿತಿ ಇದೆ ಅಂದರೆ, ರಾಜ್ಯದಲ್ಲಿ
ಪಿಂಚಣಿದಾರರ ವೇತನ ಪರಿಷ್ಕರಣೆಗಾಗಿ, ವೇತನ ಶ್ರೇಣಿಗಳಾಗಿರ್ಬೋದು, ಪಿಂಚಣಿ ಪರಿಷ್ಕರಣೆ ಆಗಿರ್ಬೋದು, ಈ ಎಲ್ಲ ಒಂದು ಆದೇಶಗಳನ್ನು ಹೊರಡಿಸೋದಕ್ಕಾಗಿ ರಾಜ್ಯ ಸರ್ಕಾರ ಬದ್ಧವಾಗಿದೆ ಅಂತ ಈ ಒಂದು 2024 ಏಳನೇ ತಿಂಗಳ ಒಂದು ಆದೇಶವನ್ನು ಇಲ್ಲಿ ನೀಡಲಾಗಿದೆ. ಬಹಳ ಮುಖ್ಯವಾಗಿ ಇದಕ್ಕೆ ಅನುಗುಣವಾಗಿನೇ ಮುಂದೆ ನಾವು ಮುಂದೆ ಹೇಳ್ತಾ ಇದ್ದಾರೆ. ಇಲ್ಲಿ ಮಹತ್ವದಂತ ಮಾಹಿತಿ, ಕರ್ನಾಟಕ ನಾಗರಿಕ ಸೇವಾ ಏನು ಪರಿಷ್ಕೃತ ವೇತನ ನಿಯಮಗಳು 2024 ಏನೋ ಒಂದು ತಿದ್ದುಪಡಿ ಇದೆ, ಆ ಒಂದು ತಿದ್ದುಪಡಿಯಲ್ಲಿ ಕರ್ನಾಟಕ ನಾಗರಿಕ ಸೇವಾ ಪರಿಷ್ಕೃತ ವೇತನ ನಿಯಮಗಳು 2024 ಈ ಒಂದು ಬದಲಾವಣೆಗಳ ಒಂದು ಮುಖಾಂತರವಾಗಿ ಅವಕಾಶಗಳಂತೆ ಒಂದು ಪರಿಷ್ಕೃತ ವೇತನ ಶ್ರೇಣಿಗಳನ್ನು ಮತ್ತು ಪಿಂಚಣಿ ಏನು ಪರಿಷ್ಕೃತ ಪಿಂಚಣಿಯನ್ನು ಅನುಷ್ಠಾನಗೊಳಿಸಲು ಮೇಲೆ ನಾನು ಅವಾಗಲೇ ಹೇಳಿದ್ನಲ್ಲ 4 ಪ್ರಮುಖ ಆದೇಶಗಳು, ಆ ಒಂದು 4 ಪ್ರಮುಖ ಆದೇಶಗಳಲ್ಲಿ ಒಂದು 4ನೇ ಆದೇಶ ಏನು ಹೊರಡಿಸಲಾಗಿದೆ ಅಲ್ಲ 23/8/2024 ಅದನ್ನು ನೋಡ್ತಾ ಇದ್ರಲ್ಲ ಉಲ್ಲೇಖವಿದೆ ಅನುಷ್ಠಾನಗೊಳಿಸುವ ಮೇಲೆ 4ರಲ್ಲಿ ಓದಲಾದ ದಿನಾಂಕ 23/8/2024 ಒಂದು ಸಂಪೂರ್ಣವಾದ ಆದೇಶವನ್ನು ಹೊರಡಿಸಲಾಗಿರುತ್ತದೆ. ಪ್ರಮುಖವಾಗಿ 4 ಆದೇಶಗಳ ಬಗ್ಗೆ ಇಲ್ಲಿ ಉಲ್ಲೇಖವಿದೆ. 4ನೇ ಆದೇಶ ಯಾವಾಗ, ಒಂದು 1ನೇ ಆದೇಶ 2018, 2ನೇದು 3ನೇದು 4ನೇದು ಬಂದ್ಬಿಟ್ಟು ಕೊನೆಯದಾಗಿ 23/8/2024 ಸಂಪೂರ್ಣವಾದ ಆದೇಶವನ್ನು ಹೊರಡಿಸಲಾಗಿದೆ. ಇದು ಸಂಬಂಧಪಟ್ಟು ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಿರುವಂತಹ ಆದೇಶವಾಗಿದೆ. ಯಾವುದೇ ರೀತಿಯಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರಿಗೆ ಸಂಬಂಧಿಸಿದಂತ ಆದೇಶ ಹೊರಡಿಸಲಾಗಿದೆ. ವೇತನ ಭತ್ತೆಗಳು ಆರ್ಥಿಕವಾಗಿ ಯಾವ ರೀತಿಯಾದಂಥ ಒಂದು ಭತ್ಯಗಳನ್ನು ನೀಡಬೇಕು, ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮೆಡಿಕಲ್ ಅಲೌನ್ಸು ಮತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿಗೆ ಸಂಬಂಧಿಸಿದಂತನೂ ಮಾಹಿತಿಯನ್ನು ನೀಡಲಾಗಿದೆ. ಅದನ್ನು ದಿನಾಂಕ 23/8/2024 ಆದೇಶದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಲಾಗಿದೆ. ಹಾಗಾದರೆ ರಾಜ್ಯದಲ್ಲಿ ನಿವೃತ್ತ ನೌಕರರಿಗೆ ಸಿಕ್ಕಿದ್ದೇನು? ಸರ್ಕಾರ ಇಷ್ಟೆಲ್ಲ ಆದೇಶ ಹೊರಡಿಸಿದೆ, ಆದರೆ ರಾಜ್ಯದಲ್ಲಿ ಏನೆಲ್ಲ ಮಾರ್ಪಾಡುಗಳನ್ನು ಮಾಡಿ ಏನೆಲ್ಲ ಬದಲಾವಣೆಗಳನ್ನು ತರುವ ಮುಖಾಂತರವಾಗಿ ನಿವೃತ್ತ ನೌಕರರ ಹಿತರಕ್ಷಣೆ ಮಾಡಲಾಗಿದೆ ಅಂತ ಪ್ರಶ್ನೆಗಳು ಸಹಜವಾಗಿ ಉದ್ಭವವಾಗಿವೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಿದೆ. ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೋಡಿದ್ರಲ್ಲ ಯಾವ ರೀತಿ ಅಂತ ಆದೇಶ ಎಲ್ಲ. ಈಗ ಅದರಂತೆ 7ನೇ ವೇತನ ಆಯೋಗವು ಶಿಫಾರಸು ಮಾಡಿ ಮೇಲೆ 2ರಲ್ಲಿ ಓದಲಾದ ಆದೇಶದಲ್ಲಿ ಅಂಗೀಕರಿಸುವಂತೆ ರಾಜ್ಯ ಸರ್ಕಾರಿ ನೌಕರರು ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಈ ಕೆಳಕಂಡ ಆದೇಶ ಹೊರಡಿಸಲು ಸರ್ಕಾರವು ಹರ್ಷಿಸುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಇದೆ. ನೋಡ್ತಾ ಇದ್ದೀರಲ್ಲ ಪಿಂಚಣಿದಾರರಿಗೆ ಯಾವ ರೀತಿಯಾದಂಥ ಒಂದು ಏನು ಆದೇಶ ಹೊರಡಿಸಲಾಗಿದೆ, ಆ ಆದೇಶದ ಪ್ರತಿಯ ಬಗ್ಗೆ ಇಲ್ಲಿ ಸರ್ಕಾರ ಹರ್ಷ ವ್ಯಕ್ತಪಡಿಸ್ತಾ ಇದೆ. ಅವರ ವೇತನ ಸೌಲಭ್ಯಗಳು ಹೆಚ್ಚಳ ಮಾಡುವ ಮುಖಾಂತರವಾಗಿ ಅಂತ ಸರ್ಕಾರದ ಆದೇಶ ಸಂಖ್ಯೆ IEPEN ಏನು 262/24 ಬೆಂಗಳೂರು ದಿನಾಂಕ 28/8/2024 ಆದೇಶ ಸಂಖ್ಯೆ, ದಯವಿಟ್ಟು ಈ ಒಂದು ಆದೇಶ ಸಂಖ್ಯೆ ರಾಜ್ಯದಲ್ಲಿ ಪಿಂಚಣಿದಾರರಿಗೆ ಸಂಬಂಧಪಟ್ಟಿರುವಂಥ ಆದೇಶವಾಗಿರುತ್ತದೆ. ಅವರಿಗೆ ಸಂಪೂರ್ಣವಾದಂಥ ಮಾಹಿತಿ ದೊರೆಯಲೇಬೇಕಾಗುತ್ತದೆ. ನೋಡ್ತಾ ಇದ್ದೀರಾ ಆದೇಶ ಸಂಖ್ಯೆ ನೋಡಿದ್ರಿ. ನಾವು ನೆಕ್ಸ್ಟ್ ನೋಡೋಣ ರಾಜ್ಯದಲ್ಲಿ ಯಾವ ರೀತಿಯಂಥ ಮಾಹಿತಿ ಇದೆ ಅಂದರೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರವು ರಚಿಸಿದ 7ನೇ ವೇತನ ಆಯೋಗವು ಶಿಫಾರಸು ಮಾಡಿರುವಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಲಭ್ಯವಿರುವ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿಯನ್ನು ಈ ಕೆಳಕಂಡಂತೆ ಒಂದು ಪರಿಷ್ಕರಿಸಲು ಸರ್ಕಾರವು ಹರ್ಷಿಸುತ್ತದೆ. ಬಹಳಷ್ಟು ಇಂಪಾರ್ಟೆಂಟ್ ಮಟ್ಟಕ್ಕೆ ಬಂದಿದ್ದೀವಿ ನಾವು, ಯಾಕಂದರೆ ಇನ್ನು ಮುಂದೆ ನೀವು ತಿಳಿಯಲಿದ್ದೀರಿ ಏನೆಲ್ಲ ಸೌಲಭ್ಯಗಳನ್ನು ನೀಡಿದ್ದಾರೆ, ಆ ಒಂದು ಸೌಲಭ್ಯಗಳು ಯಾವ ರೀತಿಯಾಗಿರುವ ಇಷ್ಟುವರೆಗೆ ಯಾವ ರೀತಿಯಾಗಿ ಒಂದು ರಾಜ್ಯದಲ್ಲಿ ಕೃಷ್ಣ ರಾಠೋಡ್ ಅವರು ಮಾತನಾಡ್ತಾ ಇದ್ದಾರೆ 10% ಪೆನ್ಷನ್ ಏನು ನೀಡಬೇಕು 70ರಿಂದ 80 ವರ್ಷದ ಏನು ಮುಂದೆ ಏನು 70ರಿಂದ ಮೇಲ್ಗಡೆ ಯಾರೆಲ್ಲ
ಒಂದು ಇಲ್ಲಿ ಇದ್ದಾರೆ, ಅವರಿಗೆ ಏನು 10% ಅಷ್ಟು ಪಿಂಚಣಿ ಹೈಕ್ ಮಾಡಬೇಕು ಅಂತ. ಹೌದು, ಅದ್ರ ಬಗ್ಗೆನೂ ಸಹ ಉಲ್ಲೇಖವಿದೆ, ಮಾಹಿತಿ ಸಂಪೂರ್ಣವಾಗಿ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಸಂಪೂರ್ಣವಾದ ಮಾಹಿತಿ ನೋಡಿದ್ರೆ ಆ ಒಂದು ಮಾಹಿತಿಯಲ್ಲಿ ಏನಿದೆ, ಆದೇಶ ಯಾವ ರೀತಿ ಆಗಿದೆ, ಯಾವಾಗ ಹೊರಡಿಸಲಾಗಿದೆ, ಏನೆಲ್ಲ ಸೌಲಭ್ಯ ನೀಡಲಾಗಿದೆ ಮತ್ತು ಆದೇಶ ಸಂಖ್ಯೆ ಏನಿದೆ ಸಂಪೂರ್ಣವಾಗಿ ತಿಳಿದುಕೊಂಡಾಗ ಆದೇಶದ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಜ್ಞಾನ ಬರುವುದು. ನೋಡ್ತಾ ಇದ್ದೀರಾ, ರಾಜ್ಯ ಸರ್ಕಾರವು ರಚಿಸಿದ 7ನೇ ವೇತನ ಆಯೋಗವು ಶಿಫಾರಸು ಮಾಡುವಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಲಭ್ಯವಿರುವ, ನೋಡ್ತಾ ಇದ್ರಲ್ಲ, ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿಯನ್ನು ಈ ಕೆಳಕಂಡಂತೆ ಪರಿಷ್ಕರಣೆ ಮಾಡಲು ಸರ್ಕಾರ ಹರ್ಷಿಸುತ್ತದೆ. ಸರ್ಕಾರದ ಆದೇಶ ಸಂಖ್ಯೆ ಇದೆ ಮತ್ತು ಸರ್ಕಾರ ಹೇಳ್ತಾ ಇರುವಂತಹ ವಿಷಯ ಏನಿದೆ ಅಂದ್ರೆ, ಈ ಕೆಳಕಂಡಂತೆ ರಾಜ್ಯದಲ್ಲಿ ಪಿಂಚಣಿದಾರರಿಗೆ ಒಂದು ಸೌಲಭ್ಯಗಳು ದೊರೆಯಲಿದ್ದಾವೆ ಎಂಬುದರ ಬಗ್ಗೆ ಮಾಹಿತಿ. ಒಂದನೇದಾಗಿ ಕನಿಷ್ಠ ನಿವೃತ್ತಿ ವೇತನದ ಬಗ್ಗೆ ತಿಳಿದುಕೊಳ್ಳೋಣ. ನೋಡ್ತಾ ಇದ್ರಲ್ಲ, ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ನಿವೃತ್ತ ಸರ್ಕಾರಿ ನೌಕರರಿಗೆ ಏನೆಲ್ಲ ಸೌಲಭ್ಯಗಳು ದೊರೆಯಲಿದ್ದಾವೆ, ರಾಜ್ಯದಲ್ಲಿ ಸರ್ಕಾರ ಆದೇಶ ಮಾಡಿರುವಂತಹ ನಿವೃತ್ತಿ ಪಿಂಚಣಿದಾರರಿಗೆ ಏನೆಲ್ಲ ಸೌಲಭ್ಯ ದೊರೆಯಲಿದ್ದಾವೆ ಅಂತ ನೋಡಿದ್ರೆ, ರಾಜ್ಯದಲ್ಲಿ ಕನಿಷ್ಠ ನಿವೃತ್ತಿ ವೇತನ, ಕನಿಷ್ಠ ನಿವೃತ್ತಿ ವೇತನ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಒಂದನೆಯದಾಗಿ ತಿಳಿದುಕೊಳ್ಳೋಣ. ಕನಿಷ್ಠ ನಿವೃತ್ತಿ ವೇತನ ಒಂದನೇ ಪಾಯಿಂಟ್ ಆಗಿ ಒಂದನೇ ಒಂದು ಸುಧಾರಣೆ ಮಾಡಲಾಗಿದೆ. ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಏನು ಕನಿಷ್ಠ ನಿವೃತ್ತಿ ವೇತನದ ಬಗ್ಗೆ ನಾವು ತಿಳಿದುಕೊಳ್ಳೋದಕ್ಕೆ ಹೋದ್ರೆ, ಒಂದನೇದಾಗಿ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು ಮತ್ತು ಕರ್ನಾಟಕ ನಾಗರಿಕ ಸೇವಾ ಸುಧಾರಣೆ ಮತ್ತು ನಿವೃತ್ತಿ ವೇತನ ನಿಯಮಾವಳಿ 2003 ಅವಕಾಶಗಳ ಅನ್ವಯ ಸಂದರ್ಭಾನುಸಾರ ಲಭ್ಯ ಇರುವ ಈ ಕೆಳಕಂಡ ವಿವಿಧ ರೀತಿಯ ನಿವೃತ್ತ ವೇತನಗಳ ಕನಿಷ್ಠ ಮೊತ್ತವನ್ನು ಪ್ರಸ್ತುತ ಮಾಹೆಯ ರೂಪಾಯಿ 8,500 ರೂಪಾಯಿಗಳಿಂದ ಮಾಹೆಯ 13,500 ರೂಪಾಯಿಗಳಿಗೆ ಪರಿಷ್ಕರಣೆ ಮಾಡಲಾಗುತ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಒಂದನೇ ಒಂದು ಸುಧಾರಣೆ ಯಾವ ರೀತಿಯಾಗಿ ನಿವೃತ್ತರಿಗೆ ಇದರಿಂದ ಲಾಭವಾಗಲಿದೆ ಎಂಬುದ್ರ ಬಗ್ಗೆ ಕೇಳ್ತಾ ಇದ್ರಲ್ಲ. ಕನಿಷ್ಠ ನಿವೃತ್ತಿ ವೇತನ ಹೆಚ್ಚಳ ಮಾಡಲಾಗ್ತಾ ಇದೆ. ನೋಡಿ, ದಯವಿಟ್ಟು ಯಾವುದೇ ರೀತಿಯಂಥ ಡೌಟ್ಸ್ಗಳಿದ್ರೆ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಂಥ ಇಲ್ಲಿ ಡೌಟ್ ಬೇಡ, ನಿಮಗೆ ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಆ ಸೌಲಭ್ಯಗಳ ಬಗ್ಗೆ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. 8,500 ರೂಪಾಯಿ ಇದು ಕನಿಷ್ಠ ನಿವೃತ್ತಿ ವೇತನ. ಯಾರೆಲ್ಲ ಕನಿಷ್ಠ ಪಕ್ಷ ಗ್ರೂಪ್ ಡಿ ಆಗಿರ್ಬೋದು ಅವರಿಗೆ ಕನಿಷ್ಠ ಪಕ್ಷ ಏನು ನಿವೃತ್ತಿ, ಕನಿಷ್ಠ ನಿವೃತ್ತಿ ವೇತನ ಎಷ್ಟು ಬರ್ತಾ ಇತ್ತು ಅಂದರೆ 8,500 ರೂಪಾಯಿ ಬರ್ತಾ ಇತ್ತು. ಆ ಕನಿಷ್ಠ ನಿವೃತ್ತಿ ವೇತನವನ್ನು ಅಪ್ಗ್ರೇಡ್ ಮಾಡಲಾಗಿದೆ 2024 7ನೇ ವೇತನ ಆಯೋಗದ ಅಡಿಯಲ್ಲಿ. ಎಷ್ಟು ಅಪ್ಗ್ರೇಡ್ ಮಾಡಲಾಗಿದೆ, 8,500 13,500 ಅಂದರೆ 9,500, 10,500, 11,500, 13,500 ಎಷ್ಟು 5,000 ರೂಪಾಯಿಗಳು ಹೆಚ್ಚಳ ಕಂಡಿದ್ದೀರಾ. ಖಂಡಿತವಾಗಲೂ ಇದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಒಂದು ರೋಲ್ ಮಾಡೆಲ್ ಆಗ್ತಾರೆ ನಿವೃತ್ತಿ ಸರ್ಕಾರಿ ನೌಕರರ ಒಂದು ಸಂಘದ ಅಧ್ಯಕ್ಷರು ಸಹ, ಅವರಿಗೂ ಸಹ ಥ್ಯಾಂಕ್ಸ್ ಹೇಳಲೇಬೇಕು. ನಿವೃತ್ತರ ಪರವಾಗಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅದರಿಂದಲಾಗಿನೇ ಕನಿಷ್ಠ ನಿವೃತ್ತಿ ವೇತನ 5,000 ರೂಪಾಯಿ ಹೆಚ್ಚಳವಾಗಿದೆ. 8,500 ರೂಪಾಯಿಗಳಿಂದ ಡೈರೆಕ್ಟ್ ಆಗಿ 13,500 ರೂಪಾಯಿಗೆ, ಅಂದ್ರೆ 5,000 ರೂಪಾಯಿ ಕನಿಷ್ಠ ಮೂಲ ವೇತನ. ಇದು ಕನಿಷ್ಠ ಅಂದ್ರೆ ಕನಿಷ್ಠ ನಿವೃತ್ತಿ ವೇತನ. 13,500 ರೂಪಾಯಿಗಿಂತ ಹೆಚ್ಚಿನ ನಿಮಗೆ ಒಂದು ಸೌಲಭ್ಯನೇ ಸಿಗುತ್ತದೆ ಇನ್ ಮುಂದೆ. ಯಾವುದೇ ರೀತಿಯಾಗಿ 10,000 to 12,000 ಯಾವುದೇ ರೀತಿ ಅಂತ ಲೆಕ್ಕ ಇಲ್ಲ, 14,000, 15,000, 16,000 ಕನಿಷ್ಠವಾಗಿ ಉಳಿಯುತ್ತದೆ. ಬಹಳಷ್ಟು ಒಳ್ಳೆಯ ಒಂದು ವಿಚಾರ ರಾಜ್ಯ ಸರ್ಕಾರದಿಂದ ಇಲ್ಲಿ ಒಂದನೇ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಕನಿಷ್ಠ ನಿವೃತ್ತಿ ವೇತನ ಹೆಚ್ಚಳ ಮಾಡಲಾಗಿದೆ. 5,000 ಜಿಗಿತ ಕಂಡಿದ್ದೀರಿ. ನೆಕ್ಸ್ಟ್ ನಾವು ನೋಡೋಣ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಬಹಳಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿರೋದ್ರಿಂದ ದಯವಿಟ್ಟು ಮಾಹಿತಿಯನ್ನು ಲೈಕ್ ಮಾಡ್ತಾ ಹೋಗಿ ನಿಮಗೆ ಒಂದು ಮಾಹಿತಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ವಯೋನಿವೃತ್ತಿ ವೇತನ ನೋಡ್ತಾ ಇದ್ದೀರಾ, ಒಂದನೇದಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ ದಯವಿಟ್ಟು. ಇಲ್ಲಿ ಕನಿಷ್ಠ ನಿವೃತ್ತಿ ವೇತನ ಬಗ್ಗೆ ತಿಳಿದುಕೊಂಡಿದ್ದೀರಾ ಒಂದನೇದಾಗಿ, ಈಗ ವಯೋನಿವೃತ್ತಿ ವೇತನದ ಬಗ್ಗೆ ತಿಳಿಯೋಣ. ವಯೋನಿವೃತ್ತಿ ವೇತನದ ಬಗ್ಗೆ ಏನಿದೆ ಅಂದರೆ, ಇಲ್ಲಿ ಹೊಸ ಆದೇಶದ ಪ್ರಕಾರ ನಿವೃತ್ತ ಸರ್ಕಾರಿ ನೌಕರರ ಕನಿಷ್ಠ ಪಿಂಚಣಿಯನ್ನು 8,500 to 13,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಲಾಗಿದೆ. ಇನ್ನು ಮುಂದೆ ಪಿಂಚಣಿಗೆ ಅರ್ಹರಾದ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಕನಿಷ್ಠ ಪೆನ್ಷನ್ನಲ್ಲಿ 5,000 ರೂಪಾಯಿ ಏರಿಕೆ ಆಗಲಿದೆ. ಈ ಒಂದು ಪಾಯಿಂಟನ್ನು ನಾನು ಆವಾಗಲೇ ಹೇಳಿದ್ದೀನಿ,
ಇನ್ನು ಮುಂದೆ ಕನಿಷ್ಠ ನಿವೃತ್ತಿ ವೇತನದಲ್ಲಿ 5,000 ರೂಪಾಯಿ ಕಮ್ಮಿ ಅಂದರೂ ಗ್ರೂಪ್ ಡಿ ನೌಕರನಿಗೆ ಈಗ ಪಿಂಚಣಿ ಎಷ್ಟು ಪಡೆಯಲಿದ್ದಾರೆ? 14,000 ರೂಪಾಯಿಗಳಿಗೆ ಜಿಗಿತ ಕಂಡಿದ್ದಾರೆ. ಅದರಿಂದಾಗಿ 7ನೇ ವೇತನ ಆಯೋಗದಲ್ಲಿ ನಮ್ಗೆ ಏನು ಸಿಕ್ತು ಏನು ಸಿಕ್ತು ಅಂತ ಅಂತ ಇದ್ರಲ್ಲ, ತಗೊಳ್ಳಿ 5,000 ರೂಪಾಯಿ. ಗ್ರೂಪ್ ಡಿ ನೌಕರ ಆಗಿದ್ದಲ್ಲಿಯೂ ಸಹ ಅವರಿಗೇನು ಸಹ ಪಾಪ 5,000 ರೂಪಾಯಿಯ ಒಂದು ಇಲ್ಲಿ ಹೆಚ್ಚಳವನ್ನು ಮಾಡಿ ರಾಜ್ಯ ಸರ್ಕಾರ ಭರ್ಜರಿ ಗಿಫ್ಟನ್ನೇ ನೀಡಿದೆ. ಒಳ್ಳೆಯ ಒಂದು ವಿಚಾರ. ರಾಜ್ಯದ ಸರ್ಕಾರಿ ನೌಕರರ ಜೊತೆಗೆ ನಿವೃತ್ತ ನೌಕರರಿಗೂ ಸಹ ಇಲ್ಲಿ ಗಮನಹರಿಸಿ ನಿವೃತ್ತ ನೌಕರರ ಹಿತರಕ್ಷಣೆ ಮಾಡೋದರಲ್ಲಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯವರು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಾ. ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ, ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ ನಿಮಗೆ ನೀಡ್ತಾ ಹೋಗ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನೆಕ್ಸ್ಟ್ ನಾವು ನೋಡೋಣ. ಈಗ ಕನಿಷ್ಠ ಏನು ನೋಡಿದ್ರೆ, ಈಗ ಕನಿಷ್ಠ ನಿವೃತ್ತಿ ವೇತನದ ಬಗ್ಗೆ ತಿಳಿದುಕೊಂಡಿದ್ದೀರಾ, ಅದರಲ್ಲಿ ವಯೋನಿವೃತ್ತಿ ವೇತನದಿಂದ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಒಂದು ಹೈಕ್ ಬಗ್ಗೆ ತಿಳಿದುಕೊಂಡಿದ್ದೀರಾ. ನೆಕ್ಸ್ಟು ವಿಶ್ರಾಂತಿ ನಿವೃತ್ತಿ ವೇತನ, ಇದರಲ್ಲೇ ಬರುವಂಥದ್ದು ಈ ಎಲ್ಲ ಒಂದು ಏನು ಈ ಎಲ್ಲ ಸೌಲಭ್ಯಗಳು ಇದರಲ್ಲೇ ಬರುವಂಥದ್ದು. ನಿವೃತ್ತ ನಿವೃತ್ತ ಏನಪ್ಪ ಇದು ನಿವೃತ್ತ ರಾಜ್ಯದಲ್ಲಿ ಕನಿಷ್ಠ ನಿವೃತ್ತಿ ವೇತನದಲ್ಲಿ ಈ ಎಲ್ಲ ಒಂದು ಅಂಶಗಳು ಬರುವುದು. ವಿಶ್ರಾಂತಿ ನಿವೃತ್ತಿ ವೇತನ ಏನು ಎಲ್ಲಿ ಪರಿಹಾರ ನಿವೃತ್ತಿ ವೇತನ, ಅನುಕಂಪ ನಿವೃತ್ತಿ ವೇತನ, ಈ ಎಲ್ಲ ಒಂದು ಏನು ಎಲ್ಲ ಒಂದು ಪಾಯಿಂಟ್ಗಳು ಬರುವಂಥದ್ದು. ಗರಿಷ್ಠ ನಿವೃತ್ತಿ ವೇತನದ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನೀವು ಕನಿಷ್ಠ ನಿವೃತ್ತಿ ವೇತನ ಬಗ್ಗೆ ತಿಳಿದುಕೊಂಡಿದ್ದೀರಾ, ಈಗ ಗರಿಷ್ಠ ಗ್ರೂಪ್ ಡಿ, ಗ್ರೂಪ್ ಸಿ, ಗ್ರೂಪ್ ಬಿ, ಗ್ರೂಪ್ ಎಯಲ್ಲಿ, ಗ್ರೂಪ್ ಎಯಲ್ಲಿ ಏನು ಸರ್ಕಾರಿ ನೌಕರರು ಇರ್ತಾರೆ ಅವರಿಗೆ ಗರಿಷ್ಠ ನಿವೃತ್ತಿ ವೇತನ ಸಿಗುತ್ತದೆ. ಆ ಒಂದು ಗರಿಷ್ಠ ನಿವೃತ್ತಿ ವೇತನ ಎಷ್ಟಾಗಲಿದೆ? ಯಾಕಂದರೆ ಒಟ್ಟಾರೆಯಾಗಿ ಅವರನ್ನು ಸಹ ಪೆನ್ಷನ್ ಪಡೆಯೋದ್ರಿಂದಾಗಿ ಅವರ ಒಂದು ಪೆನ್ಷನ್ನಲ್ಲಿ ಎಷ್ಟು ಜಿಗಿತ ಕಂಡಿದ್ದೀರಿ ಎಂಬುದರ ಬಗ್ಗೆ ನಾವು ಇಲ್ಲಿ ಮಹತ್ವದಂಥ ಮೆಲುಕನ್ನು ಹಾಕಲೇಬೇಕಾಗುತ್ತದೆ. ಯಾವ ರೀತಿಯಾಗಿ ಒಂದು ಏನು ಹೆಚ್ಚಳ, ಗರಿಷ್ಠ ನಿವೃತ್ತ ವೇತನದ ಬಗ್ಗೆ ತಿಳಿದುಕೊಳ್ಳೋಣ. ಗರಿಷ್ಠ ನಿವೃತ್ತಿ ವೇತನದ ಬಗ್ಗೆ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಆಲಿಸ್ತಾ ಹೋಗಿ, ಕನಿಷ್ಠ ನಿವೃತ್ತಿ ವೇತನ ಎಷ್ಟಾಗಿದೆ? 8,500 ರಿಂದ 13,500 ಆಗಿದೆ. 5,000 ಜಿಗಿದು ಕಂಡಿದ್ದೀರಾ. ನೆಕ್ಸ್ಟು ಗರಿಷ್ಠ ವೇತನದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಗರಿಷ್ಠ ನಿವೃತ್ತಿ ವೇತನದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದ್ರೆ 2.1 ಮೇಲಿನ ಒಂದು ಖಂಡಿಕೆ 1 ನಿರ್ದಿಷ್ಟಪಡಿಸಿರುವ ವಿವಿಧ ರೀತಿಯ ನಿವೃತ್ತಿ ವೇತನಗಳ ಗರಿಷ್ಠ ಮೊತ್ತದ ಪರಿಮಿತಿಯನ್ನು ಪ್ರಸ್ತುತ ಮಾಹೆಯ 75,300 ರೂಪಾಯಿಗಳಿಂದ ಮಾಹೆಯ ರೂಪಾಯಿ 1,20,600 ರೂಪಾಯಿಗಳಿಗೆ ಪರಿಷ್ಕರಣೆ ಮಾಡಲಾಗಿದೆ. ಅರೆ ವಾ, ಎಂಥ ಒಳ್ಳೆಯ ಒಂದು ವಿಚಾರ. ಎಷ್ಟು 1,000 ರೂಪಾಯಿ ಜಿಗಿತವಾಗಿದೆ ಎಂಬುದ್ರ ಬಗ್ಗೆ ನೀವೇ ಲೆಕ್ಕ ಹಾಕ್ಬೋದು. ಆ ಒಂದು ಕನಿಷ್ಠ ಪಿಂಚಣಿಯಲ್ಲಿನೇ ಎಷ್ಟು 5,000 ಆಗಿದೆ, ಇದರಲ್ಲಿ ಎಷ್ಟು 1,000 ಆಗಿದೆ ಎಂಬುದ್ರ ಬಗ್ಗೆ ಇಲ್ಲಿ ಲೆಕ್ಕ ಹಾಕೊಳ್ಳಿ. ಎಲ್ಲ ರೀತಿಯಾಗಿ 85,000 ರಿಂದ 85,000ಕ್ಕೆ 10,000, 95,000ಕ್ಕೆ 20,000, ಒಂದು ಏನೋ ಟೋಟಲ್ ಆಗಿ 40,000 ರೂಪಾಯಿ ಏನು 30,000 ರಿಂದ 40,000 ರೂಪಾಯಿ ಏನು ಇಲ್ಲಿ ಪರಿಷ್ಕೃತ ವೇತನ ಏನು ಇಲ್ಲಿ ಗರಿಷ್ಠ ನಿವೃತ್ತಿ ವೇತನ ಎಷ್ಟು 30,000 ರಿಂದ 40,000 ಜಿಗಿತ ಕಂಡಿದೆ. ಈ ಒಂದು ಬೃಹತ್ ಆದಂಥ ಮೊತ್ತ ರಾಜ್ಯ ಸರ್ಕಾರ ಇದೇ ತಿಂಗಳಿನಿಂದ ನಿಮ್ಮ ಒಂದು ಅಕೌಂಟ್ಗೆ ನೀಡೋದಕ್ಕೆ ಮುಂದಾಗಿದೆ ಎಂಬುದರ ಬಗ್ಗೆ, ಗರಿಷ್ಠ ನಿವೃತ್ತಿ ವೇತನ ಬಗ್ಗೆ ತಿಳಿದುಕೊಳ್ತಾ ಇದ್ದೀರಾ. 75,000 ರಿಂದ ಅದನ್ನು ಅಪ್ಗ್ರೇಡ್ ಮಾಡಿ 1,20,600 ರೂಪಾಯಿಗೆ ನೀಡಲಾಗ್ತಾ ಇದೆ. ಜೊತೆಗೆ ಕೆಲವು ಅತ್ಯಂತ ಅಸಾಧಾರಣ ಸಂದರ್ಭಗಳಲ್ಲಿ ಹೊರತುಪಡಿಸಿ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ನಿಯಮ 110 ಮಂಜೂರು ಮಾಡಲಾದ ತಾತ್ಪೂರ್ತಿಕ ಏನು ನಿವೃತ್ತಿ ವೇತನ ಪರಿಮಿತಿಯ ಮಾಹೆಯ 13,500 ರೂಪಾಯಿಗಳನ್ನು ಮೀರತಕ್ಕದ್ದಲ್ಲ ಅಂತ ಕೆಲವೊಂದಿಷ್ಟು ಸ್ಪೆಷಲ್ ಕೇಸಸ್ಸಲ್ಲಿ ಇದನ್ನು ನೀಡಲಾಗಿದೆ. ಇದು ಬಹಳಷ್ಟು ಜನರಿಗೆ ಒಂದು ಇಲ್ಲಿ ಏನು ಸಂಬಂಧಪಟ್ಟಿದ್ದಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಅದು ಯಾರ್ಯಾರಿಗೆ ಆ್ಯಡ್ ಆಗುತ್ತೆ ಎಂಬುದ್ರ ಬಗ್ಗೆನೂ ಸಹ ನಿಖರವಾದಂಥ ಮಾಹಿತಿ ಇಲ್ಲ. ಆದರೆ ಇಲ್ಲಿ ನಾವು ಗರಿಷ್ಠವಾಗಿ ನೋಡೋದಾದರೆ 40,000 ರೂಪಾಯಿಗಳ ಒಂದು ಜಿಗಿತ ಕಾಣಲಿದ್ದೀರಿ ಎಂಬುದ್ರ ಬಗ್ಗೆ ಒಂದು ಮಾಹಿತಿ ಬರ್ತಾ ಇದೆ. ಗರಿಷ್ಠ ಪಿಂಚಣಿಯಲ್ಲಿ ಮಹತ್ವದಂಥ ಮಾಹಿತಿ. ರಾಜ್ಯ ಸರ್ಕಾರಿ ನೌಕರರೇ, ಮಾಹಿತಿಯನ್ನು ಹಾಗೇನೆ ನೋಡ್ತಾ ಇರಿ. ಇನ್ನೇನೇನೇನು ಹೊಸ ಹೊಸ ಒಂದು ವಿಚಾರಗಳನ್ನು ನೀಡಲಾಗಿದೆ ಎಂಬುದ್ರ ಬಗ್ಗೆ ಸಹ ನಾವು ನೋಡ್ತಾ ಹೋಗೋಣ. ಗರಿಷ್ಠ ಪಿಂಚಣಿ ನೋಡಿದ್ರಿ, ಕನಿಷ್ಠ ಪಿಂಚಣಿ ನೋಡಿದ್ರಿ, ಈಗ ಕುಟುಂಬ ನಿವೃತ್ತ ವೇತನ ಏನೋ ಕುಟುಂಬ ನಿವೃತ್ತಿ ವೇತನದ ಬಗ್ಗೆ ತಿಳಿದುಕೊಳ್ಳಲೇಬೇಕಾಗುತ್ತದೆ. ಕೆಲವೊಂದಿಷ್ಟು ಜನರು ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ, ಕೆಲವೊಂದಿಷ್ಟು ಜನ ಪಿಂಚಣಿ ಪಡಿತಾ ಇರ್ತಾರೆ, ಕೆಲವೊಂದಿಷ್ಟು ಜನ
ಕುಟುಂಬ ನಿವೃತ್ತಿ ವೇತನ ಪಡಿತಾ ಇರುತ್ತಾರೆ. ಕುಟುಂಬ ನಿವೃತ್ತಿಯ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕಾಗುತ್ತದೆ. ಕುಟುಂಬ ನಿವೃತ್ತಿಯಲ್ಲಿ ಏನೆಲ್ಲ ಮಾರ್ಪಾಡುಗಳನ್ನು ಮಾಡಲಾಗಿದೆ? ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಪ್ರಶ್ನೆಗಳನ್ನು, ಕುಟುಂಬ ನಿವೃತ್ತಿ ವೇತನದಲ್ಲಿ ಏನೆಲ್ಲ ಹೆಚ್ಚಳ ಮಾಡಿದೆ ರಾಜ್ಯ ಸರ್ಕಾರ, ಏನೆಲ್ಲ ಒಂದು ಏನು ಅವರಿಗೆ ನೀಡಿದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಈಗ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕುಟುಂಬ ನಿವೃತ್ತಿ ವೇತನ, ಕುಟುಂಬ ನಿವೃತ್ತಿ ವೇತನದ ಬಗ್ಗೆ ಈಗ 3.1 ಅಲ್ಲಿ ಸರ್ಕಾರಿ ನೌಕರರ ಅವಲಂಬಿತರಿಗೆ ಲಭ್ಯವಿರುವ ಕುಟುಂಬ ನಿವೃತ್ತಿ ವೇತನದ ಗರಿಷ್ಠ ಏನು ಕನಿಷ್ಠ ಮೊತ್ತವು ಪ್ರಸ್ತುತ ಮಾಹೆಯ 8 ವರೆಗಳಿಂದ 13 ವರೆಗೆ ಪರಿಷ್ಕರಿಸತಕ್ಕದ್ದು ಅಂತ. ಕುಟುಂಬ ನಿವೃತ್ತ ವೇತನದಲ್ಲೂ ಸಹ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಏನು 5,000 ಜಿಗಿತ ಕಂಡಿದ್ದಾರೆ. ಜೊತೆಗೆ ಕುಟುಂಬ ನಿವೃತ್ತಿ ವೇತನದ ಗರಿಷ್ಠ ಮಿತಿಯನ್ನು ಪ್ರಸ್ತುತ ಮಾಹೆಯ 45,180 ರಿಂದ ಮಾಹೆಯ 80,400 ರೂಪಾಯಿಗಳಿಗೆ ಪರಿಷ್ಕರಿಸತಕ್ಕದ್ದು ಎಂಬುದರ ಬಗ್ಗೆ. ಅಂದರೆ ಗರಿಷ್ಠವಾಗಿ 13,000ಗೆ ತಲುಪಿದೆ ಈಗ, ಕನಿಷ್ಠವಾಗಿ 13,500 ರಿಂದ ಗರಿಷ್ಠವಾಗಿ 80,000 ರೂಪಾಯಿಗಳಿಗೆ ಈಗ ಅಪ್ಗ್ರೇಡ್ ಮಾಡಲಾಗಿದೆ ಕುಟುಂಬ ನಿವೃತ್ತಿ ವೇತನ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಎಲ್ಲರಿಗೂ ಸಹ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇಲ್ಲಿ ಏನು ಪಿಂಚಣಿಗಳಿರ್ತವೆ. ಹಾಗಾಗಿ ಅವರವರಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳ ಬಗ್ಗೆ ನಾವು ತಿಳಿಸ್ಕೊಡೋದಕ್ಕೆ ಮುಂದಾಗ್ತಾ ಇದ್ದೀವಿ. ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ, ಯಾಕಂದರೆ ಬಹಳಷ್ಟು ಜನರಿಗೆ ಡೌಟ್ಸ್ಗಳಿರ್ತವೆ. ಆ ಒಂದು ಡೌಟ್ಸ್ಗಳು ಪರಿಹರಿಸೋದಕ್ಕೆ ಒಂದು ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ನಾವು ಮಾಡೋದಕ್ಕೆ ಮುಂದಾಗ್ತಾ ಇದ್ದೀವಿ. ನಿವೃತ್ತ ನೌಕರರಿಗೆ ಒಳ್ಳೆಯದಾಗಬೇಕು, ರಾಜ್ಯದಲ್ಲಿ ಸರ್ಕಾರಿ ನೌಕರರಾಗಿ ಕೆಲಸ ನಿರ್ವಹಿಸಿ ರಾಜ್ಯದಲ್ಲಿ ರಿಟೈರ್ಡ್ ಗೌರ್ಮೆಂಟ್ ಸರ್ವೆಂಟ್ಸ್ಗಳಿಗೆ ಏನು 10% ಹೈಕ್ ಬಗ್ಗೆ, ಅದ್ರ ಬಗ್ಗೆನೂ ಸಹ ಉಲ್ಲೇಖವಿದೆ. ದಯವಿಟ್ಟು ವೇಟ್ ಮಾಡಿ ಒಂದೊಂದಾಗಿ ಮಾಹಿತಿಯನ್ನು ತಿಳಿದುಕೊಳ್ಬೇಕು. ಯಾಕಂದರೆ ಒಂದು ಅಡ್ಡಾದಿಡ್ಡಿಯಾಗಿ ಮಾಹಿತಿಯನ್ನು ಹೇಳೋದ್ರಿಂದಾಗಿ ಎಲ್ಲರಿಗೂ ಸಹ ಕನ್ಫ್ಯೂಸ್ ಆಗುವಂಥದ್ದು ಒಂದು ನಾವು ಸಂದರ್ಭಗಳು ನೋಡಿದ್ದೀವಿ. ಹಾಗಾಗಿ ಒಂದು ಇಲ್ಲಿ ಕೆಲವೊಂದಿಷ್ಟು ಇನ್ನೂ 7-8 ಏನು ಪುಟಗಳ ಬಹಳಷ್ಟು ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಲಾಗಿದೆ. ಹಾಗಾಗಿ ವೇಟ್ ಮಾಡ್ತಾ ಇರಿ, ಮಾಹಿತಿಯನ್ನು ಹಾಗೆ ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ. ಮಾಹಿತಿಯನ್ನು ನಿಮಗೆ ಆ ಒಂದು ಹೈಕ್ ಬಗ್ಗೆನೂ ಸಹ ತಿಳಿಸ್ಕೊಡ್ತೀವಿ. ಈಗ ನಾವು ನೋಡ್ತಾ ಇರೋದು ಕುಟುಂಬ ನಿವೃತ್ತಿ ವೇತನದ ಬಗ್ಗೆ. ಈ ಮೇಲಿನ ಪರಿಮಿತಿಯ ಮಿತಿಗೆ ಒಳಪಟ್ಟು ಲಭ್ಯವಿರುವ ಕುಟುಂಬ ನಿವೃತ್ತಿ ವೇತನದ ಮೊತ್ತವು ಕರ್ನಾಟಕ ಸರ್ಕಾರ ಸರ್ಕಾರಿ ನೌಕರರ ಕುಟುಂಬ ನಿವೃತ್ತಿ ವೇತನ ನಿಯಮಗಳು 2022 ಅಡಿ ಲಭ್ಯವಿರುವ ಕುಟುಂಬ ನಿವೃತ್ತಿ ವೇತನದ ಉಪಲಭ್ಯತೆಗಳ 30% ಇರತಕ್ಕದ್ದು ಎಂಬುದು ನೋಡ್ತಾ ಇದ್ದೀರಾ. ಈ ಎಲ್ಲ ಒಂದು ಏನು ಮಹತ್ವದ ಮಾರ್ಪಾಡುಗಳನ್ನು ಮಾಡಲಾಗ್ತಾ ಇದೆ. ಕರ್ನಾಟಕ ಸರ್ಕಾರಿ ನೌಕರರ ಕುಟುಂಬ ನಿವೃತ್ತಿ ವೇತನ ನಿಯಮಗಳು 2002 ಅವಕಾಶಗಳಂತೆ ದಿನಾಂಕ 1/7/2022 ಮತ್ತು ತದನಂತರ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಸರ್ಕಾರಿ ನೌಕರರ ಪ್ರಕರಣಗಳಲ್ಲಿ ಮೃತ ಸರ್ಕಾರಿ ನೌಕರರ ಅವಲಂಬಿತ ಕುಟುಂಬದ ನಿವೃತ್ತಿ ವೇತನದ ಪರಿಷ್ಕರಣೆ ಮೊತ್ತವನ್ನು ದಿನಾಂಕ 1/8/2024 ಪಡೆಯಲು ಅರ್ಹರಿರುತ್ತಾರೆ. ನೋಡ್ತಾ ಇದ್ದೀರಲ್ಲ, ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಬೇಕಾಗುತ್ತದೆ. ಕೆಲವೊಂದಿಷ್ಟು ಜನರಿಗೆ ಇಲ್ಲಿ ಏನು ಸರ್ಕಾರಿ ನೌಕರ ಏನು ನೌಕರರ ಏನು ಸೇವೆಯಲ್ಲಿರುವಾಗ ಮರಣ ಹೊಂದಿದ ಪ್ರಕರಣದಲ್ಲಿ ಮೃತ ಸರ್ಕಾರಿ ನೌಕರರ ಅವಲಂಬಿತ ಕುಟುಂಬ ನಿವೃತ್ತಿ ವೇತನ ಪರಿಷ್ಕರಣೆ ಮೊತ್ತವನ್ನು ದಿನಾಂಕ ಎಷ್ಟು 1/8/2024 ಒಂದು ಅರ್ಹರಿರ್ತಾರೆ ಪಡೆಯೋದಕ್ಕೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ ನೀವು ನೋಡ್ತಾ ಇದ್ದೀರಾ. ಮತ್ತು 3.5 ಅಲ್ಲಿ ದಿನಾಂಕ 1/7/2022 ಪೂರ್ವದಲ್ಲಿ ಕುಟುಂಬ ನಿವೃತ್ತಿ ನೋಡ್ತಾ ಇದ್ದೀರಲ್ಲ, ಮಹತ್ವದಂಥ ಮಾಹಿತಿ. ಕುಟುಂಬ ನಿವೃತ್ತಿ ಒಂದು ವೇತನ ಪಡೆಯುತ್ತಿದ್ದ ಮೃತ ಸರ್ಕಾರಿ ನೌಕರರ ಅವಲಂಬಿತರಿಗೆ ನೋಡ್ತಾ ಇದ್ದೀರಾ, ಈ ಆದೇಶದ ಅನುಬಂಧದಲ್ಲಿ ತೋರಿಸಿರುವಂತೆ ಪರಿಷ್ಕೃತ ಕುಟುಂಬ ನಿವೃತ್ತಿ ವೇತನವು ಲಭ್ಯವಿರುತ್ತದೆ. ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಇದ್ದೀರಾ ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸ್ರಿ, ಇದರ ಬಗ್ಗೆ ಸಂಪೂರ್ಣವಾದಂಥ ತಿಳಿದುಕೊಳ್ಳಿ. ಯಾಕಂದರೆ ಇದರಿಂದ ಈ ತಿಂಗಳಿನಿಂದಲೇ ನಿಮಗೆ ಎಲ್ಲ ಒಂದು ಏನು ಈ ಎಲ್ಲ ಸೌಲಭ್ಯಗಳು ಸರ್ಕಾರ ನೀಡಲೇಬೇಕಾಗಿರುತ್ತದೆ. ಹಾಗಾಗಿ ಈ ಒಂದು ಆದೇಶ ಪ್ರತಿಯನ್ನು ಇಟ್ಕೋಬೇಕು ನೀವು, ಮತ್ತು ನಿಮಗೆ ಎಲಿಜಿಬಿಲಿಟಿ ಇದೆಯಾ ಅದರ ಬಗ್ಗೆ ತಿಳಿದುಕೊಳ್ಬೇಕು. ಯಾವುದೇ ರೀತಿ ಅಂತ ಇಲ್ಲಿ ಭಯಪಡುವಂಥ ಅವಶ್ಯಕತೆ ಇಲ್ಲ.
ಇಲ್ಲಿ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವಾಗ ಏನು ಮೃತಪಟ್ಟವರಿಗೆ ಅವರ ಒಂದು ಕುಟುಂಬಕ್ಕೆ ಈ ಒಂದು 8ನೇ ವೇತನ ಆಯೋಗದ ಅಡಿಯಲ್ಲಿ ಎಲ್ಲ ಸೌಲಭ್ಯಗಳು ದೊರೀತವೆ. ಯಾವುದೇ ರೀತಿ ಅಂತ ನೀವು ವಂಚಿತರಾಗಿರಬಾರ್ದು, ಎಲ್ಲರಿಗೂ ಸಹ ಈ ಒಂದು ಸೌಲಭ್ಯ ದೊರೀಲೇಬೇಕಾಗುತ್ತದೆ. ರಾಜ್ಯ ಸರ್ಕಾರ ಇದರ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿ ಬಹಳಷ್ಟು ಮಾನ್ಯ ಮುಖ್ಯಮಂತ್ರಿಗಳಿಂದ ಒಂದು ಅನುಮೋದನೆ ಹೊಂದಿರುವಂಥ ಈ ಒಂದು ಮಾಹಿತಿ ರಾಜ್ಯಪಾಲರ ಆದೇಶಾನುಸಾರವಾಗಿ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಆ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದು ನಿಮ್ಮ ಒಂದು ಸೌಲಭ್ಯಗಳು ನೀವು ಪಡೆದುಕೊಳ್ಳೋದು ತುಂಬ ಒಳ್ಳೆಯ ಒಂದು ಏನು ಇಲ್ಲಿ ವಿಚಾರ ಎಂಬುದರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಕನಿಷ್ಠ ಪಿಂಚಣಿ ನೋಡ್ತಾ ಇದ್ದೀರಲ್ಲ, ಕನಿಷ್ಠ ಪಿಂಚಣಿಗೆ ಪಿಂಚಣಿ ಜೊತೆಗೆ ರಾಜ್ಯ ಸರ್ಕಾರವು ಏನು ಇಲ್ಲಿ ಮಹತ್ವದಾಗಿ ನೋಡ್ತಾ ಇದ್ದೀರಾ, ಗರಿಷ್ಠ ಪಿಂಚಣಿಗೂ ಮಿತಿಯನ್ನು ನಿಗದಿಪಡಿಸಿದೆ. ಯಾವುದೇ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ 120,600 ರೂಪಾಯಿಗಳಿಗೆ ಮೀರತಕ್ಕದ್ದಲ್ಲ. ಇಲ್ಲಿ ಗ್ರೂಪ್ ಡಿ, ಗ್ರೂಪ್ ಸಿ, ಗ್ರೂಪ್ ಬಿ, ಗ್ರೂಪ್ ಎ ಆಗಿರ್ಬೋದು, ಎಲ್ಲರಿಗೂ ಸಹ ಒಂದು ಮಿತಿಯನ್ನು ಹೇರಲಾಗಿದೆ. ಯಾವ ರೀತಿಯಾಗಿ ಮಿತಿ 120,600 ರೂಪಾಯಿಗಳು ನಿಮ್ಮ ಒಂದು ಮಿತಿ ಮೀರಿರಬಾರದು ಅಂತ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಆ ಒಂದು ಆದೇಶದನ್ನು ಸಹ ನೀವು ನೋಡ್ತಾ ಇದ್ದೀರಾ. ಇಲ್ಲಿನ ತನಕ ಗರಿಷ್ಠ ನಿವೃತ್ತ ವೇತನ 75,000 ರೂಪಾಯಿ ಇತ್ತು. ಆ 75,000 ಅಪ್ಗ್ರೇಡ್ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ. ಗರಿಷ್ಠ ಒಂದು ಪಿಂಚಣಿ, ಕನಿಷ್ಠ ಪಿಂಚಣಿ ಜೊತೆಗೆ ರಾಜ್ಯ ಸರ್ಕಾರವು ಗರಿಷ್ಠ ಪಿಂಚಣಿಗೂ ಮಿತಿಯನ್ನು ನಿಗದಿಪಡಿಸಿದೆ. ಯಾವುದೇ ನಿವೃತ್ತಿ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿಯು 120,600 ರೂಪಾಯಿಗಳು ಮೀರತಕ್ಕದ್ದಲ್ಲ ಅಂತ ಆದೇಶ ಹೊರಡಿಸಿದೆ ಮಾನ್ಯ ಮುಖ್ಯಮಂತ್ರಿಗಳಿಂದ. ಯಾವ ರೀತಿಯಾಗಿ ಅಂದರೆ 120,600 ರೂಪಾಯಿಗಿಂತ ಹೆಚ್ಚಿನ ಒಂದು ಪಿಂಚಣಿ ಇರಬಾರದು ಅಂತ ರಾಜ್ಯದಲ್ಲಿ ಈ ರೀತಿಯಾದಂಥ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಹೊರಡಿಸಿದ್ದಾರೆ. ಇಲ್ಲಿನ ತನಕ ಗರಿಷ್ಠ ನಿವೃತ್ತಿ ಪಿಂಚಣ ಎಷ್ಟಿತ್ತು ಅಂದರೆ 6ನೇ ವೇತನ ಆಯೋಗದ ಅಡಿಯಲ್ಲಿ ಇದೆಲ್ಲ ನೋಡ್ತಾ ಇರುವಂಥದ್ದು 6ನೇ ವೇತನ ಆಯೋಗದ ಅಡಿಯಲ್ಲಿ 75,300 ರೂಪಾಯಿ ಇತ್ತು. ಅದನ್ನು ಅಪ್ಗ್ರೇಡ್ ಮಾಡಿ 120,600 ರೂಪಾಯಿ 7ನೇ ವೇತನ ಆಯೋಗದ ಅಡಿಯಲ್ಲಿ ಮಾಡಿದ್ದಾರೆ. ಇದನ್ನು ರಾಜ್ಯದ ಸರ್ಕಾರಿ ನೌಕರರಿಗೆ ಏನು ನಿವೃತ್ತ ನೌಕರರಿಗೆ ನೀಡ್ತಾ ಇದ್ದಾರೆ. ತುಂಬ ಒಂದು ಒಳ್ಳೆಯ ವಿಚಾರ. ಇನ್ನು ಮುಂದೆ ತಿಳಿದುಕೊಳ್ಳೋಣ ತುಟ್ಟಿ ಭತ್ತೆ. ತುಟ್ಟಿ ಭತ್ತೆ ಬಗ್ಗೆನು ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ನೀಡೋದಿಲ್ಲ, ಇನ್ನು ಮುಂದೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಯಾವುದೇ ರೀತಿಯಂಥ ಸೌಲಭ್ಯ ಸಿಗೋದಿಲ್ಲ ಅಂತ ಊಹಾಪೋಹಗಳು ನಡೀತಾ ಇದ್ವು. ಆದರೆ ಎಲ್ಲ ಊಹಾಪೋಹಗಳಿಗೆ ಬ್ರೇಕ್ ಬಿದ್ದಿದೆ. ತುಟ್ಟಿ ಭತ್ತೆ ಡಿ ಎ ರಾಜ್ಯದಲ್ಲಿ ಅಥವಾ ಕೇಂದ್ರದಲ್ಲಿ ಅಥವಾ ಮಗದೊಂದು ರಾಜ್ಯಗಳಲ್ಲಿ ನೀಡ್ತಾರಲ್ಲ ಅದೇ ರೀತಿಯಾಗಿ, ಯಾಕಂದರೆ ಕೇಂದ್ರದಲ್ಲಿ ನಡೀತಾ ಇರುವಂಥ 7ನೇ ವೇತನ ಆಯೋಗ ಕರ್ನಾಟಕ ರಾಜ್ಯದಲ್ಲಿ ಈಗ 7ನೇ ವೇತನ ಆಯೋಗ ಲಾಗು ಆಗಿದೆ. ಹಾಗಾದರೆ ಈ ಎರಡನ್ನು ಸಮ್ಮಿಶ್ರಣದಿಂದಾಗಿ ಕೇಂದ್ರದಲ್ಲಿ ಏನು ನೀಡ್ತಾರೋ ಅದೇ ರಾಜ್ಯದಲ್ಲಿ ನೀಡಬೇಕಾಗುತ್ತದೆ. ಮಾನ್ಯ ಪಿ ಎಂ ಏನು ನೀಡ್ತಾರೋ ಸಿ ಎಂನು ಅದೇ ಸೇಮ್ ಆಗಿ ನೀಡಲೇಬೇಕಾಗುತ್ತದೆ. ಅದನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ವೇತನ ತಾರತಮ್ಯವನ್ನು ಹೋಗಲಾಡಿಸೋದಕ್ಕೆ ಯಾವುದೇ ರೀತಿ ಅಂತ ಇಲ್ಲಿ ವ್ಯತ್ಯಾಸಗಳು ಮಾಡೋದಕ್ಕೆ ಸರ್ಕಾರದ ಕೈಯಲ್ಲಿ ಇರೋದಿಲ್ಲ. ಇನ್ನು ಮುಂದೆ ಸರಿಸಮಾನದಂಥ ವೇತನ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಕೆಲಸ ನಿರ್ವಹಿಸ್ತಿರುವಂಥ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಪಿಂಚಣಿ ಸರ್ಕಾರಿ ನೌಕರರಾಗಿರ್ಬೋದು, ಆ ಪಿಂಚಣಿ ಸರ್ಕಾರಿ ನೌಕರರಿಗೆ ಯಾವ ರೀತಿಯಂಥ ಒಂದು ಮಹತ್ವದ ಅಪ್ಗ್ರೇಡೇಷನ್ ಮಾಡಲಾಗಿದೆ ಎಂಬುದರ ಬಗ್ಗೆ ನೋಡೋಣ. ಡಿ ಎ ಜೊತೆಗೆ ಡಿ ಆರ್ ನೀಡ್ತಾರೆ. ತುಟ್ಟಿ ಭತ್ತೆ ಬಗ್ಗೆನೂ ಸಹ ತಿಳಿದುಕೊಳ್ಳೋಣ. ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ, ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರೋಂಥ ಮಾಹಿತಿ ಇದೆ. ಲೈಕ್ ಮಾಡ್ತಾ ಹೋಗೋದ್ರಿಂದಾಗಿ ನಮಗೂ ಸಹ ಇನ್ಕ್ರೀಸ್ ನೀಡಿದಂಗೆ ಆಗುತ್ತದೆ, ನೀವು ನಮಗೆ ಹೆಲ್ಪ್ನೂ ಸಹ ಮಾಡ್ದಂಗೆ ಆಗುತ್ತದೆ. ಮತ್ತು ನಿಮ್ಮ ಒಂದು ಈ ಒಂದು ಏನು ಶಿಕ್ಷಕರ ವರ್ಗಾವಣೆಯನ್ನು ಬೇಸಿಗೆ ರಜೆಯಲ್ಲಿ ಮಾಡಲಿ, ಅಲ್ಲಿವರೆಗೆ ಈ ವರ್ಗಾವಣೆಯನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಿ. ಇದರಿಂದಾಗಿ ಶಾಲೆಯ ದಯವಿಟ್ಟು ನಿಮ್ಮ ಒಂದು ಕಮೆಂಟ್ಸ್ ಡಿಲೀಟ್ ಆಗಿತ್ತೆ ಅನಿಸುತ್ತೆ. ದಯವಿಟ್ಟು ನಿಮ್ಮ ಒಂದು ಮಾಹಿತಿ ಇನ್ನೊಂದು ಸಲ ನೀವು ಇಲ್ಲಿ ಕಮೆಂಟ್ಸ್ ಮಾಡಬೇಕಾಗುತ್ತದೆ. ಹೌದು, ಸರ್ಕಾರಿ ಏನು ಶಿಕ್ಷಕರ ವರ್ಗಾವಣೆಗೆ ಸಂಬಂಧಿಸಿದಂತನೂ ಕೆಲವೊಂದಿಷ್ಟು ಇಲ್ಲಿ ಅಡೆತಡೆಗಳು ರಾಜ್ಯ ಸರ್ಕಾರದ ಇಲ್ಲಿ ಒಂದು ಕೆಲವೊಂದಿಷ್ಟು ಸುತ್ತೋಲೆಗಳಿದ್ದಾವೆ. ಹಾಗಾಗಿ ಮೊನ್ನೆ ತಾನೇ ಎಲ್ಲರೂ ಸಹ ಭಾಗವಹಿಸಿದ್ರಿ. ರಾಜ್ಯದಲ್ಲಿ ಅಭಿನಂದನಾ ಸಮಾರಂಭ ಬೆಂಗಳೂರಿನ ಪ್ಯಾಲೇಸ್ ಮೈದಾನದಲ್ಲಿ ಇತ್ತು. ಆ ಒಂದು ಪ್ಯಾಲೇಸ್ ಮೈದಾನದಲ್ಲಿ ಏನು ಶಿಕ್ಷಣ ಸಚಿವರು ಬಂದಿದ್ದರು, ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದರು, ಎಲ್ಲ ಒಂದು ಆರ್ಥಿಕ ಇಲಾಖೆಗೆ ಸಂಬಂಧಿಸಿದಂಥ ಅಧಿಕಾರಿಗಳು ಬಂದಿದ್ದರು, ಮಧು ಬಂಗಾರಪ್ಪ ಅವರು ಎಲ್ಲರೂ ಸಹ ಇಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ, ಮಾಧ್ಯಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮತ್ತು ಶಿಕ್ಷಕರ ವರ್ಗಾವಣೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಆದರೆ ಅಲ್ಲಿ ಅವರು ಸರಿಯಾದ ಉತ್ತರವನ್ನು ನೀಡಲಿಲ್ಲ. ಆದರೆ ಕೆಲವೊಂದಿಷ್ಟು ಪಾಸಿಟಿವ್ ರಿಯಾಕ್ಷನ್ಗಳನ್ನು ನೀಡಿದ್ದಾರೆ, ಅದ್ರ ಬಗ್ಗೆ ಸಹ ಡಿಸ್ಕಷನ್ ಮಾಡೋಣ ಇದ್ರ ಬಗ್ಗೆ. ಆದರೆ ಅದಕ್ಕಿಂತಲೂ ಮುಂಚೆ ನಿವೃತ್ತರ ತುಟ್ಟಿ ಭತ್ತೆ ಬಗ್ಗೆ ತಿಳಿದುಕೊಳ್ಳೋಣ.
ನಿವೃತ್ತರ ತುಟ್ಟಿ ಭತ್ಯೆ ಅನ್ನು ತಿಳಿದುಕೊಳ್ಳೋಣ. ಏನಿದೆ ನಿವೃತ್ತರ ತುಟ್ಟಿ ಭತ್ಯೆ, ಏನೆಲ್ಲ ಅಪ್ಗ್ರೇಡೇಷನ್ ಮಾಡಲಾಗಿದೆ ಎಂಬುದರ ಬಗ್ಗೆ ನಾವು ಮಾಹಿತಿಯನ್ನು ತಿಳಿತಾ ಹೋಗೋಣ. ತುಟ್ಟಿ ಭತ್ಯೆ ಅಖಿಲ ಭಾರತ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ ಸಾಮಾನ್ಯ 361.704 ಅಂಶಗಳವರೆಗೆ ಆಧಾರ ವರ್ಷ 2001 ಏನು ತುಟ್ಟಿ ಭತ್ಯೆಯನ್ನು ದಿನಾಂಕ 1 ಜುಲೈ 2022 ಲಭ್ಯವಿರುವ ಒಂದು ಪ್ರಸ್ತುತ ಮೂಲ ಪಿಂಚಣಿ ಕುಟುಂಬ ಪಿಂಚಣಿಯೊಂದಿಗೆ ವಿಲೀನಗೊಳಿಸಿ ರಾಜ್ಯ ಸರ್ಕಾರಿ ನೌಕರರ ಪರಿಷ್ಕೃತ ಪಿಂಚಣಿ ಕುಟುಂಬ ಪಿಂಚಣಿ ಮೊತ್ತವನ್ನು ನಿರ್ಧರಿಸಲಾಗುತ್ತದೆ. ಆದ್ದರಿಂದ ಪರಿಷ್ಕೃತ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ಮೇಲಿನ ತುಟ್ಟಿ ಭತ್ಯೆಯ ಮೊದಲನೆಯ ಕಂತನ್ನು ದಿನಾಂಕ 1 ಜನವರಿ 2023 ಲೆಕ್ಕಾಚಾರ ಹಾಕಿ ಈ ಕೆಳಗೆ ತಿಳಿಸಿರುವ ದಿನಾಂಕದಿಂದ ಮಂಜೂರು ಮಾಡಲಾಗುತ್ತದೆ ಅಂತ ಹೇಳಲಾಗ್ತಾ ಇದೆ. ಏನಂದರೆ ಇಲ್ಲಿ ತುಟ್ಟಿ ಭತ್ಯೆ ಬಗ್ಗೆ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಲಾಗಿದೆ. ಆ ಮಾರ್ಪಾಡುಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಾರ್ಯನಿರತ ಸರ್ಕಾರಿ ನೌಕರರಿಗೆ ಕಾಲ ಕಾಲಕ್ಕೆ ಮಂಜೂರು ಮಾಡುವ ತುಟ್ಟಿ ಭತ್ಯೆ, ತುಟ್ಟಿ ಭತ್ಯೆ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಅಂಶಗಳನ್ನು ಅನ್ವಯಿಸಿ ನಿವೃತ್ತಿ ವೇತನದಾರರು ಕುಟುಂಬ ನಿವೃತ್ತಿ ಜೊತೆಗೆ ವೇತನದಾರರ ತುಟ್ಟಿ ಭತ್ಯೆಯನ್ನು ಕ್ರಮಬದ್ಧಗೊಳಿಸಲು ಮಂಜೂರು ಮಾಡುವುದನ್ನು ಏನು ಮುಂದುವರಿಸತಕ್ಕದ್ದು. ಅದರಂತೆ ಪರಿಷ್ಕೃತ ವೇತನ ಏನು ಪರಿಷ್ಕೃತ ಕುಟುಂಬ ನಿವೃತ್ತಿ ವೇತನ ಮೇಲೆ ತುಟ್ಟಿ ಭತ್ಯೆಯನ್ನು ಕೆಳಕಂಡ ಕಾಲ್ಪನಿಕವಾಗಿ ಕ್ರಮಬದ್ಧಗೊಳಿಸಲಾಗಿದೆ. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ತುಟ್ಟಿ ಭತ್ಯೆ ನೀಡಲಾಗ್ತಾ ಇದೆ. ಯಾವ ರೀತಿಯಾಗಿ ಅಂದರೆ 1/7/2023 2.75 ಪರಿಷ್ಕೃತ ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ 2021/7/2023 1/1/2024 8.5% ಪರಿಷ್ಕೃತ ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನಕ್ಕೆ ಡಿ ಎ ನೀಡ್ತಾ ಇರುವಂಥದ್ದು. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಡಿ ಎ ಕುಟುಂಬ ನಿವೃತ್ತಿ ಏನು ಯಾರೆಲ್ಲ ನಿವೃತ್ತರ ನೌಕರಿದ್ದೀರಾ ಕರ್ನಾಟಕ ರಾಜ್ಯದಲ್ಲಿ ನೀವು ಗಮನಹರಿಸ್ರಿ ಈ ಒಂದು ಮಾಹಿತಿಯನ್ನು. ಯಾಕಂದರೆ ಈ ಒಂದು ಮಾಹಿತಿ ಯಾವ ರೀತಿಯಾಗಿದೆ ಅಂದರೆ ನಿಮಗೆ ಸಂಬಂಧಪಟ್ಟಿದ್ದು, ಸಂಪೂರ್ಣವಾಗಿ ನಿಮಗೇ ಸಂಬಂಧಪಟ್ಟಿರುವಂಥ ಮಾಹಿತಿಯನ್ನು ನಾವು ನೀಡ್ತಾ ಇದ್ದೀವಿ. ಹಾಗಾಗಿ ನೀವೇ ಮಾಹಿತಿಯನ್ನು ತಿಳಿದುಕೊಳ್ಳಿಲ್ಲ ಅಂದರೆ ಈ ಒಂದು ಮಾಹಿತಿ ಯಾವುದೇ ರೀತಿಯಂಥ ಬೇರೆಯವರಿಗೆ ಯೂಸ್ ಆಗೋದಿಲ್ಲ. ಈ ಮಾಹಿತಿ ತಿಳಿದುಕೊಳ್ಬೇಕು. ಯಾಕಂದರೆ ತುಟ್ಟಿ ಭತ್ಯೆ ಬಗ್ಗೆ ನೀವು ನೋಡ್ತಾ ಇದ್ದೀರಾ. 1/7/2023 2.75% 1/1/2023 5.5% 1/1/2024 8.5% ಪರಿಷ್ಕೃತ. ನೋಡ್ತಾ ಇದ್ದೀರಲ್ಲ ಈ ಒಂದು ಪ್ರಮುಖ ನಾಲ್ಕು ಏನು ಇಲ್ಲಿ 1/1/2024 8.5% ಪರಿಷ್ಕೃತ ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನದ ಬಗ್ಗೆ ಅಪ್ಗ್ರೇಡೇಷನ್ ಮಾಡಲಾಗಿದೆ. 8.5% ನೀಡ್ತಾರೆ ರಾಜ್ಯದಲ್ಲಿ ಅಂತ ನೀವು ತಿಳಿದುಕೊಳ್ಳಿ. ನಿಮಗೂ ಸಹ ತುಟ್ಟಿ ಭತ್ಯೆ 8.5% ನೀಡ್ತಾರೆ. ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರಂತ ಸೆಪ್ರೇಟಾಗಿ ನೀಡೋದಿಲ್ಲ, ನಿವೃತ್ತರಾಗಿದ್ದಾರಂತ ಏನು ಸೆಪ್ರೇಟ್ ನೀಡೋದಿಲ್ಲ. ನಿಮಗೂ ಸಹ 8.5% ನೀಡ್ತಾರೆ, ಅವ್ರಿಗೂ ನೀಡ್ತಾರೆ, ಎಲ್ಲರಿಗೂ ನೀಡ್ತಾರೆ. ಹಾಗಾಗಿ ಇಲ್ಲಿ ರಾಜ್ಯದಲ್ಲಿ ಮಂಜುನಾಥ್ ಸ್ವಾಮಿ ಡಿ ಸಿ ಅವರು ಕೇಳ್ತಾ ಇದ್ದಾರೆ. ದಯವಿಟ್ಟು ಒಂದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತದೆ. ಕೆಲವೊಂದಿಷ್ಟು ಮಹತ್ವದಂಥ ಅಪ್ಡೇಟ್ಸ್ಗಳ ಬಗ್ಗೆ ನಾವು ಇಲ್ಲಿ ಚರ್ಚೆಯಲ್ಲಿ ತೊಡಗಿದ್ದೇವೆ. ಹಾಗಾಗಿ ನಿಮ್ಮ ಒಂದು ಮಾಹಿತಿಯನ್ನು ಸಹ ನಾವು ಒಂದು ಕೆಲವೊಂದಿಷ್ಟು ಹೊತ್ತಿನಲ್ಲಿ ನೀಡ್ತೀವಿ. ಈ ಒಂದು ಲೈವ್ ಸಂಪೂರ್ಣವಾಗಿ ಕವರೇಜ್ ಮಾಡೋದಕ್ಕೇ ಸಹ ನಾವು ಬೆಳಗ್ಗೆ ಇಟ್ಟಿದ್ದೀವಿ. ಹಾಗಾದರೆ 1/1/2024 ಏನು ರಾಜ್ಯದಲ್ಲಿ 8.5% ಪರಿಷ್ಕೃತ ಮೂಲ ವೇತನಕ್ಕೆ ಒಂದು ಏನು ಪರಿಷ್ಕೃತ ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನದವರಿಗೆ ಸಿಗುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ರಾಜ್ಯದಲ್ಲಿ ಸರ್ಕಾರಿ ನೌಕರರ ಈ ಒಂದು ಮಹತ್ವದಂಥ ಮಾಹಿತಿ. ಮುಂದಿನ ತುಟ್ಟಿ ಭತ್ಯೆ ನೋಡ್ತಾ ಇದ್ದೀರಾ, ಮಂಜೂರಾತಿಯ ಈ ಸಂಬಂಧ ರಾಜ್ಯ ಸರ್ಕಾರವು ಹೊರಡಿಸಿದ ಆದೇಶದಲ್ಲಿ ಕ್ರಮಬದ್ಧಗೊಳಿಸಿದಂತೆ ಇರತಕ್ಕದ್ದು. ಏನು ತುಟ್ಟಿ ಭತ್ಯೆಯನ್ನು ಜನವರಿ 1 ಏನು ಮತ್ತು ಜುಲೈ 1 ಅನ್ವಯವಾಗುವಂತೆ ವರ್ಷಕ್ಕೆ 2 ಪಾವತಿಸತಕ್ಕದ್ದು. ಹೌದು, ಈ ಒಂದು ಮಾಹಿತಿ ಏನಿದೆಯಲ್ಲ ವರ್ಷಕ್ಕೆ 2 ನಿಮಗೆಲ್ಲ ಗೊತ್ತಿದೆ ತುಟ್ಟಿ ಭತ್ಯೆ ಅಪ್ಗ್ರೇಡೇಷನ್ ಮಾಡ್ತಾರೆ, ಅದನ್ನು ಮಾಡತಕ್ಕದ್ದು. ಯಾವುದೇ ರೀತಿ ಅಂತ ಅದರಂತೆ ಡಿಲೇ ಆಗೋದು ಯಾವುದೇ ರೀತಿ ಅಂತ ಇರೋದಿಲ್ಲ. ಮುಂದಿನ ತುಟ್ಟಿ ಭತ್ಯೆ ಮಂಜೂರಾತಿಯು ಈ ಸಂಬಂಧ ರಾಜ್ಯ ಸರ್ಕಾರವು
ಹೊರಡಿಸಿದ ಆದೇಶದ ಕ್ರಮಬದ್ಧಗೊಳಿಸುವಂತೆ, ಅಂದರೆ ಇನ್ನು ಮುಂದೆ ಸರ್ಕಾರ ಕಾಲಕಾಲಕ್ಕೆ ಆದೇಶ ಹೊರಡಿಸುತ್ತದೆ, ಹಾಗಾಗಿ ಆ ಒಂದು ಎಲ್ಲ ಒಂದು ಕಾಲಕಾಲಕ್ಕೆ ನಿಮಗೆ ದೊರೀತದೆ, ಯಾವುದೇ ರೀತಿ ಅಂತ ಒಂದು ಡೌಟ್ ಬೇಡ. ಈ ಒಂದು ಏನು ಕಾಲಮ್ಗಳಿದಾವಲ್ಲ, ನಾಲ್ಕು ಕಾಲಮ್ಗಳು, ನಾಲ್ಕು ಏನು ಎಂಟ್ರಿಗಳಿದಾವಲ್ಲ, ಈ ಎಂಟ್ರಿಗಳ ಬಗ್ಗೆ ತಿಳಿದುಕೊಳ್ಳಿ. ಯಾವಾಗಿಲ್ಲಿಂದ ಎಷ್ಟು ತುಟ್ಟಿ ಭತ್ಯೆ ನಿಮಗೆ ಏನು ಅಪ್ಲೈ ಆಗುತ್ತಿದೆ, ಯಾವಾಗಿನಿಂದ 1/7/2023 1/1/2023 1/7/2023 1/1/2024 ಪ್ರಮುಖವಾಗಿ ನಾಲ್ಕು ಎಂಟ್ರಿಗಳಿದ್ದಾವೆ. ಅದರಲ್ಲಿ 2. ಏನು ಮೊದಲನೇದಾಗಿ ಶೂನ್ಯ ಇದೆ, ಎರಡನೇದಾಗಿ 2.75 ಇದೆ, ಮೂರನೇದಾಗಿ 5.5% ಇದೆ, ನಾಲ್ಕನೇದಾಗಿ 8.5% ಅಷ್ಟು ಇರತಕ್ಕದ್ದು. ಆ ಎಲ್ಲ ಒಂದು ಎಂಟ್ರಿಗಳು ನೀವು ತಿಳ್ಕೋಬೇಕು ಇದರಲ್ಲಿ ಏನೆಲ್ಲ ಇದೆ ಎಂಬುದ್ರ ಬಗ್ಗೆ. ಜೊತೆಗೆ ನಿವೃತ್ತಿ ಉಪದಾನ, ಮರಣ ಉಪದಾನದ ಬಗ್ಗೆ ತಿಳಿದುಕೊಳ್ಳೋಣ. ಏನು ಡಿ ಎ ಬಗ್ಗೆ ಈಗ ತಿಳಿದುಕೊಂಡಿದ್ದೀರಾ, ಈ ಒಂದು ಮಾಹಿತಿಯ PDFನು ಸಹ ನಿಮಗೆ ನೀಡೋದಕ್ಕೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ನೀಡಿದ್ದೀವಿ, ಪಡೆದುಕೊಳ್ಳಿ ಸಂಪೂರ್ಣವಾಗಿ ಮಾಹಿತಿಯನ್ನು. ಇನ್ನೊಂದು ಸಲ ಓದ್ಕೊಳ್ಳಿ, ನಿಮಗೇನು ಸಹ ಕೆಲವೊಂದಿಷ್ಟು ಡೌಟ್ಸ್ಗಳಿದ್ರೆ ಆ ಒಂದು ಡೌಟ್ಸ್ಗಳು ಸಹ ಕ್ಲಾರಿಫಿಕೇಶನ್ ಆಗುವಂಥದ್ದು. ಜೊತೆಗೆ ಐದನೇದಾಗಿ ನಿವೃತ್ತಿ ಉಪದಾನ, ಮರಣ ಉಪದಾನದ ಬಗ್ಗೆ ತಿಳಿದುಕೊಳ್ಳೋಣ. ಏನಿದು ನಿವೃತ್ತಿ ಉಪದಾನ, ಮರಣ ಉಪದಾನ ಅಂದರೆ ಏನು, ಏನೆಲ್ಲ ಒಂದು ಸೌಲಭ್ಯಗಳು ಅಪ್ಗ್ರೇಡೇಷನ್ ಮಾಡಲಾಗಿದೆ, ಇದರಿಂದಾಗಿ ಏನೆಲ್ಲ ಒಂದು ಇದರಿಂದ ಲಾಭಗಳು ಪಡೆಯಲಿದ್ದಾರೆ ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. 5.1 ದಿನಾಂಕ 1/7/2022 1/7/2022 ಒಂದು ರಂದು ಮತ್ತು ನಂತರದಲ್ಲಿ ದಿನಾಂಕ 1/2/2024 ಮುಂಚಿತವಾಗಿ ಸೇವೆಯಿಂದ ನಿವೃತ್ತನಾದ ಕಾರಣದಿಂದ ಸೇವೆಯಲ್ಲಿರುವುದು ಕೊನೆಗೊಂಡು ಸರ್ಕಾರಿ ನೌಕರರ ಪ್ರಕರಣದಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ಅವಕಾಶಗಳನ್ವಯ ಪಾವತಿಸಲಾಗುವ ಒಂದು ನಿವೃತ್ತಿ ಉಪದಾನವು ಪೂರ್ಣಗೊಳಿಸಲಾಗದ ಪ್ರತಿ 6 ಮಾಸಿಕ ಅರ್ಹತಾ ಸೇವೆಗೆ ಪ್ರಸ್ತುತ ಉಪಲಬ್ಧತೆಗಳ ಗರಿಷ್ಠ ಮಿತಿ 16:1/2 ಸೀಮಿತಗೊಳಿಸಿ ಪ್ರಸ್ತುತ ಉಪಲಭ್ಯತೆಗಳ 1/4 ಏನು ಸಮಾನವಾಗತಕ್ಕದ್ದು. ಈ ರೀತಿ ಲೆಕ್ಕ ಹಾಕಲಾದ ನಿವೃತ್ತಿ ಉಪದಾನದ ಗರಿಷ್ಠ ಮಿತಿಯ ಏನು ರೂಪಾಯಿ ಏನು 20 ಲಕ್ಷಗಳಿಗಿರುತ್ತದೆ ಅಂತ. ಇದು ಎದರ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ, ನಿವೃತ್ತಿ ಉಪದಾನ ಮತ್ತು ಮರಣ ಉಪದಾನದ ಬಗ್ಗೆ. 20 ಲಕ್ಷಗಳಿಗೆ ಏನು ಗರಿಷ್ಠ ಮಿತಿಯನ್ನು ಈಗ 20 ಲಕ್ಷಗಳಿಗೆ ಅಪ್ಗ್ರೇಡೇಷನ್ ಮಾಡಲಾಗಿದೆ. ಇದು ಕೆಲವೊಂದಿಷ್ಟು ಜನರಿಗೆ ಇದನ್ನು ಸಹ ಒಂದು ಬೇಕಾಗುತ್ತದೆ ಮಾಹಿತಿ, ಎಲ್ಲರಿಗೂ ಸಹ ಅಲ್ಲ, ಕೆಲವೊಂದಿಷ್ಟು ಜನರಿಗೆ. ದಿನಾಂಕ 1/7/2022 ಅಥವಾ ತದನಂತರ ಆದರೆ ದಿನಾಂಕ 1/8/2024 ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಸರ್ಕಾರಿ ನೌಕರರ ಪ್ರಕರಣದಲ್ಲಿ ಕರ್ನಾಟಕ ಏನು ಸರ್ಕಾರ ಇದನ್ನು ಲಭ್ಯವಾಗಿಸುತ್ತದೆ ಎಂಬುದ್ರ ಬಗ್ಗೆ ವಿಶೇಷವಾದಂಥ ಇಲ್ಲಿ ಆರ್ಟಿಕಲನ್ನು ನೀಡಲಾಗಿದೆ, ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೀಡಲಾಗಿದೆ, ಮಾಹಿತಿಯನ್ನು ನೋಡಿಕೊಳ್ಳಿ. ಈ ಒಂದು ಮಾಹಿತಿಯಲ್ಲಿ ಏನೆಲ್ಲ ನೀಡಲಾಗಿದೆ ಎಂಬುದ್ರ ಬಗ್ಗೆ ನಿಮಗೆ ನೀಡಿದ್ದೇವೆ. ಕುಟುಂಬ ವೇತನದಲ್ಲಿ ಏನು ಬದಲಾವಣೆ ಆಗಬಹುದು ಎಂಬುದ್ರ ಬಗ್ಗೆ ತಿಳಿದುಕೊಳ್ಳಿ. ಏನಂದರೆ ಕುಟುಂಬನ ಏನು ವೇತನದಲ್ಲಿ ಬದಲಾವಣೆಗಳು ಏನು ಬದಲಾವಣೆಗಳು ಆಗ್ತಾ ಇದ್ದಾವೆ ಕೆಲ ಇಲ್ಲಿ ನಾವು ಹೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವಲಂಬಿತ ನೋಡ್ತಾ ಇದ್ರಲ್ಲ ರಾಜ್ಯದಲ್ಲಿ ಏನು ಕುಟುಂಬದ ವೇತನದಲ್ಲಿ ಏನು ಬದಲಾವಣೆ ಎಂಬ ಪ್ರಶ್ನೆಗೆ ಉತ್ತರ ನಾವು ನೀಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಿ ನೌಕರರ ಅವಲಂಬಿತರ ಕುಟುಂಬದವರ ಪಿಂಚಣಿಯನ್ನು ಸಹ ಪರಿಷ್ಕರಣೆ ಮಾಡಲಾಗಿದೆ. ಗರಿಷ್ಠ ನಿವೃತ್ತಿ ವೇತನವನ್ನು 13.5 ಗಳಿಂದ ನಿಗದಿಗೊಳಿಸಲಾಗಿದ್ದು ಹಿಂದಿನ ಪಿಂಚಣಿಗಿಂತ 5,000 ರೂಪಾಯಿ ಏರಿಸಲಾಗಿದೆ. ಹಾಗೆಯೇ ಗರಿಷ್ಠ ಪಿಂಚಣಿ ಮಿತಿಯನ್ನು ನಿಗದಿಗೊಳಿಸಲಾಗಿದೆ. ಅವಲಂಬಿತರಿಗೆ ನಿವೃತ್ತಿ ನೌಕರರಿಗೆ ವೇತನವು 80,000 ರೂಪಾಯಿವರೆಗೆ ಮೀರುವಂತಿಲ್ಲ ಎಂದು ಆದೇಶದಲ್ಲಿ ಉಲ್ಲೇಖವಿದೆ. ಈಗ ಈ ಹಿಂದೆ ಕುಟುಂಬ ಅವಲಂಬಿತರ ಗರಿಷ್ಠ ನಿವೃತ್ತಿ ವೇತನ 45,000 ಇತ್ತು, ಅದನ್ನು 80,000ಗೆ ಅಪ್ಗ್ರೇಡ್ ಮಾಡಲಾಗಿದೆ, ಈ ಒಂದು ಹೆಚ್ಚಳ ಮಾಡಲಾಗಿದೆ. ಕುಟುಂಬ ವೇತನದಲ್ಲಿ ಏನು ಬದಲಾವಣೆ ಆಗಿದೆ ಎಂಬ ಪ್ರಶ್ನೆಗೆ ಒಂದು ಏನು ಖಚಿತ ಉತ್ತರ ನೀಡಿದ್ದೇವೆ. ಆ ಒಂದು ಕುಟುಂಬ ನಿವೃತ್ತಿ ಯಾರೆಲ್ಲ ಪಡಿತಾ ಇದ್ದೀರಾ, ಏನು ಕುಟುಂಬ ವೇತನದಲ್ಲಿ ಏನು ಬದಲಾವಣೆ ಆಗಿದೆ ಎಂಬ ಪ್ರಶ್ನೆಗೆ ಉತ್ತರವೇ ಇದಾಗಿದೆ. ಯಾವುದೇ ರೀತಿಯಂಥ ಡೌಟ್ ಬೇಡ, ಈ ಒಂದು ಡೌಟನ್ನು ಪ್ಲೀಸ್ ನೀವು ಕ್ಲಾರಿಫಿಕೇಶನ್ ಮಾಡಿಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ನೋಡೋದಾದರೆ ನೋಡ್ತಾ ಇದ್ದೀರಾ ಕೆಲವೊಂದಿಷ್ಟು ಚಾರ್ಟನ್ನು ಹಾಕಲಾಗಿದೆ, ಯಾವ ರೀತಿಯಾಗಿ ನಿಮಗೆ ಗೊತ್ತಾಗಬೇಕು ಅಂತ. ನಾಗರಿಕ ಸೇವಾ ನಿಯಮಾವಳಿಗಳ
ನಿಯಮಾವಳಿಗಳಡಿ ಲಭ್ಯವಿರುವ ಮರಣ ಉಪದಾನವು ಕೆಳಕಂಡ ದರದಲ್ಲಿ ಲಭ್ಯವಿರುತ್ತದೆ ಎಂಬುದರ ಬಗ್ಗೆ, ಮರಣ ಉಪದಾನದ ಬಗ್ಗೆ ಕೆಲವೊಂದಿಷ್ಟು ಇಲ್ಲಿ ಚಾರ್ಟ್ ಮುಖಾಂತರವಾಗಿ ತಿಳಿಸಲಾಗಿದೆ. ಯಾರೆಲ್ಲ ಲಭ್ಯವಿರುತ್ತಾರೆ, ಯಾರೆಲ್ಲ ಲಭ್ಯವಿರುವುದಿಲ್ಲ, ಯಾರಿಗೆಲ್ಲ ಸೌಲಭ್ಯ ಸಿಗುತ್ತಕ್ಕದ್ದು ಅಂತ. ಅರ್ಹತಾ ಸೇವೆಯ ಅವಧಿ, ಉಪದಾನ ಪ್ರಮಾಣ ನೋಡ್ತಾ ಇದ್ರ, ಈ ಒಂದು ಮಹತ್ವದಂತ ಮಾಹಿತಿ ಇದೆ. ಕೆಲವೊಂದಿಷ್ಟು ಅಲ್ಲ, 95% ಅಷ್ಟು ಜನರಿಗೆ ಗೊತ್ತಾಗೋದಿಲ್ಲ ಯಾವ್ಯಾವ ಸೌಲಭ್ಯಗಳು ಯಾರ್ಯಾರಿಗೆ ನೀಡ್ತಾರೆ ಅಂತ. ಈಗ ನಾವು ಅದ್ರ ಬಗ್ಗೆ ಸರ್ಕಾರದಿಂದಲೇ ಬಿಡುಗಡೆಗೊಳಿಸಿರುವಂತ ಮಾಹಿತಿಯನ್ನು ಅತಿ ಸಲೀಸಾಗಿ ಅತಿ ಸರಳವಾಗಿ ತಿಳಿದುಕೊಳ್ಳೋಣ. ಯಾವುದೇ ರೀತಿ ಅಂತ ಡೌಟ್ಸ್ಗಳಿದ್ರೆ ತಿಳಿದುಕೊಳ್ಳಿ. ನಾಗರಿಕ ಸೇವಾ ನಿಯಮಾವಳಿಗಳಡಿ ಲಭ್ಯವಿರುವ ಮರಣ ಉಪದಾನವು ಈ ಕೆಳಕಂಡ ದರಗಳಲ್ಲಿ ಲಭ್ಯವಿರುತ್ತದೆ. ಯಾವ ರೀತಿಯಾಗಿ? ಅರ್ಹತಾ ಸೇವೆಯ ಅವಧಿ, ಇದು ಉಪದಾನದ ಪ್ರಮಾಣ, ಎರಡು ಕಾಲಂಗಳನ್ನು ನೀಡಲಾಗಿದೆ. ಇದು ಮರಣ ಉಪದಾನ ನಿವೃತ್ತಿ ಉಪದಾನಕ್ಕೆ ಸಂಬಂಧಿಸಿದಂತೆ ಇರುತ್ತದೆ. ಅರ್ಹತಾ ಸೇವೆಯ ಅವಧಿ, ಒಂದನೇದಾಗಿ 1 ವರ್ಷಕ್ಕಿಂತ ಕಡಿಮೆ ಇದ್ರೆ ಅವನಿಗೆ ಪ್ರಸ್ತುತ ಉಪಲಬ್ಧತೆಗಳ 2ರಷ್ಟು ಇರುತ್ತದೆ ಅಂತೆ. ಎರಡನೇದಾಗಿ 1 ವರ್ಷಕ್ಕಿಂತ ಹೆಚ್ಚು ಆದರೆ 5 ವರ್ಷಕ್ಕಿಂತ ಕಡಿಮೆ ಇದ್ದಂತೆ ಪ್ರಸ್ತುತ ಉಪಲಬ್ಧತೆಗಳು 6ರಷ್ಟು ಇರುತ್ತದೆ. 5 ವರ್ಷಕ್ಕಿಂತ ಹೆಚ್ಚು ಆದರೆ 20 ವರ್ಷಕ್ಕಿಂತ ಹೆಚ್ಚು ಅಂತ ಅಂದರೆ ಪ್ರಸ್ತುತ ಉಪಲಬ್ಧತೆ 12ರಷ್ಟು ಇರುತ್ತದೆ. ಉಪದಾನದ ಪ್ರಮಾಣ ಹೇಳ್ತಾ ಇರುವಂಥದ್ದು. ಡೌಟ್ಸ್ಗಳು ಬೇಡ, ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ. 20 ವರ್ಷಗಳಿಗಿಂತ ಹೆಚ್ಚು ಇರುವಂಥದ್ದವರಿಗೆ ಪೂರೈಸಿದ ಪ್ರತಿ 1/2 ವರ್ಷದ ಅರ್ಹತಾ ಸೇವೆಗೆ ಏನು ಪುಸ್ತಕ ಉಪಲಬ್ಧಗಳ 1/2ದಷ್ಟು ಈ ರೀತಿ ದೊರೆಯುವ ಉಪದಾನವು ಗರಿಷ್ಠ ದೊರೆಯುವ ಉಪದಾನದ ಏನು 33 ಹಾಗೂ ಮರಣ ಉಪದಾನದ ಯಾವುದೇ ಕಾರಣಕ್ಕೂ 20 ಲಕ್ಷಗಳಿಗೆ ಮೀರತಕ್ಕದ್ದಲ್ಲ ಅಂತ ಮಾಹಿತಿಯನ್ನು ನೀಡಲಾಗಿದೆ. ಜೊತೆಗೆ 5.3 ನೀಡಲಾಗಿದೆ ಏನಂತ ಅಂದರೆ 1/8/2024 ಮತ್ತು ತದನಂತರದಲ್ಲಿ ಸೇವೆಯ ನಿವೃತ್ತರಾದ ಅಥವಾ ಸೇವೆಯಲ್ಲಿರುವಾಗಲೇ ಮೃತನಾದ ಕಾರಣದಿಂದ ಒಂದು ಸೇವೆಯಲ್ಲಿರುವ ಕೊನೆಗೊಂಡ ಸರ್ಕಾರಿ ನೌಕರನ ಪ್ರಕರಣದಲ್ಲಿ ಅವಳ ಅವನ ನಿವೃತ್ತಿ ಮರಣ ಉಪದಾನ ಪರಿಷ್ಕೃತ ಉಪಲಬ್ಧಗಳ ಆಧಾರವಾಗಿಸಿ ಈ ಮೇಲೆ ತಿಳಿಸಿರುವಂತೆ ಲೆಕ್ಕ ಹಾಕತಕ್ಕದ್ದು. ನೋಡ್ತಾ ಇದ್ದೀರಲ್ಲ, ಈ ಎಲ್ಲ ಮಾಹಿತಿಯನ್ನು ಮೇಲ್ ನೀಡಿರುವಂಥ ಮಾಹಿತಿ ಈ ಒಂದು ಏನು ಮಹತ್ವದಂಥ ಸೂಚನೆಗೆ ಒಳಪಟ್ಟು ಲೆಕ್ಕ ಹಾಕತಕ್ಕದ್ದು. ನಾನು ಅದಕ್ಕೆ ಹೇಳ್ತಾ ಇರೋದು, ಮಾಹಿತಿ ಅಪೂರ್ಣವಾಗಿರಬಾರ್ದು. ಯಾವೆಲ್ಲ ಷರತ್ತುಗಳಿದ್ದಾವೆ, ಏನೆಲ್ಲ ಒಂದು ಡೇಟ್ಸ್ಗಳು ಮೆನ್ಷನ್ ಮಾಡಿದ್ದಾರೆ, ಎಲ್ಲ ಒಂದು ಮಾಹಿತಿಯನ್ನು ತಿಳಿದುಕೊಳ್ಬೇಕಾಗುತ್ತದೆ. ಉಪಲಬ್ಧತೆಗಳು, ವಿವಿಧ ನಿವೃತ್ತಿ ವೇತನ ಸೌಲಭ್ಯ, ಕುಟುಂಬ ನಿವೃತ್ತಿ ವೇತನ ಸೌಲಭ್ಯಗಳ ಲೆಕ್ಕ ಹಾಕುವಗೋಸ್ಕರ ಇನ್ನು ಪರಿಗಣಿಸುವ ಉಪಲಬ್ಧ ಎಂದರೆ ಸಂದರ್ಭಾನುಸಾರ ಸರ್ಕಾರಿ ನೌಕರರ ನಿವೃತ್ತಿ ಅಥವಾ ಮರಣ ದಿನಾಂಕದಂದು ಧಾರಣೆ ಮಾಡಿದ ಹುದ್ದೆಗೆ ಅನ್ವಯಿಸುವ ವೇತನ ಶ್ರೇಣಿ ಪಡೆಯುತ್ತಿರುವ ಅಂತಿಮ ಮೂಲ ವೇತನ ಎಂದು ಅರ್ಥೈಸಿಕೊಳ್ಳತಕ್ಕದ್ದು ಮತ್ತು ಅದು ಈ ಕೆಳಕಂಡಂತೆ ಒಳಗೊಂಡಿರುತ್ತದೆ. ಉಪಲಬ್ಧತೆಗಳು ಅಂದರೆ ಪ್ರಸ್ತುತವಾಗಿ ನಡೀತಾ ಇರುವುದು ಅಂತ ಇಲ್ಲಿ ಅರ್ಥ ಮಾಡಿಕೊಳ್ಳತಕ್ಕದ್ದು ಈ ಒಂದು ಡೆಫಿನೇಷನ್ ಇರುತ್ತದೆ. ಇಲ್ಲಿ ಅ ಅಂತ ನೀಡಲಾಗಿದೆ, ಗರಿಷ್ಠ ನಿವೃತ್ತಿ ವೇತನ ಮೀರಿ ಸ್ಥಗಿತ ವೇತನ ಇವೆಲ್ಲ ನೀಡಲಾಗಿದೆ. ಈ ಎಲ್ಲರೂ ಸಹ ಬಹಳಷ್ಟು ಇಂಪಾರ್ಟೆಂಟ್ ಏನು ಆಗಿರೋದಿಲ್ಲ. ಜಾರಿಗೆ ಬರುವ ದಿನಾಂಕದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಡೈರೆಕ್ಟಾಗಿ. ಜಾರಿಗೆ ಬರುವ ದಿನಾಂಕ, ಪರಿಷ್ಕೃತ ನಿವೃತ್ತಿ ವೇತನ, ಪರಿಷ್ಕೃತ ಕುಟುಂಬ ನಿವೃತ್ತಿ ವೇತನವು ದಿನಾಂಕ ನೋಡ್ತಾ ಇದ್ರಲ್ಲ, ಈ ಒಂದು ಮಾಹಿತಿನೇ ಏನು ನಿವೃತ್ತ ನೌಕರರಿಗೆ ಬೇಕಾಗಿತ್ತು. ಯಾವೆಲ್ಲ ಮಾಹಿತಿ ಬೇಕಾಗಿತ್ತು ಅಂದರೆ ಯಾವಾಗಿನಿಂದ ನೌಕರರಿಗೆ ಈ ಒಂದು ಸೌಲಭ್ಯ ದೊರೆಯಲಿದೆ ಅಂತ ದಯವಿಟ್ಟು ಮಾಹಿತಿಯನ್ನು ಯಾರನ್ನು ಸಹ ಸ್ಕಿಪ್ ಮಾಡಬೇಡಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಜಾರಿಗೆ ಬರುವ ದಿನಾಂಕ, ಈ ಎಲ್ಲ ಸೌಲಭ್ಯಗಳು ಯಾವಾಗಿನಿಂದ ಜಾರಿಗೆ ಬರ್ತಾವೆ ಅಂತ ಪ್ರಶ್ನೆಗಳು ಇರ್ತಾ ಇದ್ವು. ಇದನ್ನು ಪರಿಷ್ಕೃತ ನಿವೃತ್ತಿ ವೇತನ, ಪರಿಷ್ಕೃತ ಕುಟುಂಬ ನಿವೃತ್ತಿ ವೇತನ, ಉಪದಾನ ಎಲ್ಲಾನು ಸಹ 1/7/2022 ಒಂದು ರಾಜ್ಯ ಏನು ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಇಲ್ಲಿ ಜಾರಿಗೆ ಬರುತ್ತದೆ. ಆದರೆ ನಿವೃತ್ತಿ ವೇತನ ಕುಟುಂಬ ಇಲ್ಲಿ ನೋಡ್ತಾ ಇದ್ದೀರಾ, ಕೆಲವೊಂದಿಷ್ಟು ನಿವೃತ್ತಿ ವೇತನ ಪರಿಷ್ಕರಣೆ ಕಾರಣದಿಂದಾಗಿ ಉಂಟಾಗುವ ಹೆಚ್ಚಳದ ಆರ್ಥಿಕ ಲಾಭವು 1/8/2024 ಪ್ರಾಪ್ತವಾಗತಕ್ಕದ್ದು. ಹೌದು, ರಾಜ್ಯದ ಸರ್ಕಾರಿ ನೌಕರಿ ಮತ್ತು ಕುಟುಂಬ ನಿವೃತ್ತಿ ವೇತನದಾರರಿಗೆ ಗುಡ್ ನ್ಯೂಸ್, ಎಲ್ಲರಿಗೂ ಸಹ 1/8/2024 ಇದೇ ತಿಂಗಳಿನಿಂದಲೇ ಈಗ ಈ ಒಂದು ಎಲ್ಲ ಸಹ ಅಪ್ಡೇಟ್ಗಳು ನಿಮಗೆ ಲಾಭವಾಗಲಿದ್ದು ನಿವೃತ್ತರಿಗೆ ಎಲ್ಲರೂ ಸಹ ಈ ಒಂದು ಏನು ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಎಂಬುದರ ಬಗ್ಗೆ ಈ ಎಲ್ಲ ಒಂದು ಮಾಹಿತಿಯನ್ನು ನೀವು ನೋಡಿದ್ದೀರಾ. ಯಾವ ರೀತಿಯಾಗಿ
ಒಂದು ಏನು ಅಪ್ಗ್ರೇಡೇಷನ್ ಮಾಡಲಾಗಿದೆ, ಯಾವ ರೀತಿ ಅಂತ ನೀಡಲಾಗಿದೆ, ಏನೆಲ್ಲ ಒಂದು ಮಾಹಿತಿ ಇದೆ ಎಂಬುದರ ಬಗ್ಗೆ ಎಲ್ಲ ರೀತಿಯಂಥ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಾ? ಈ ಎಲ್ಲ ಒಂದು ಮಾಹಿತಿಯನ್ನು ಏನು ಯಾರ ಒಂದು ಆದೇಶಾನುಸಾರ ಯಾರು ಹೊರಡಿಸಿದ್ದಾರೆ ಅಂದರೆ, ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ರಿಜು ಎಂ ಪಿ ಕರ್ನಾಟಕ ಏನು ಕಾರ್ಯದರ್ಶಿ ವೆಚ್ಚ ಆರ್ಥಿಕ ಇಲಾಖೆ 28/8/2024 ಏನು ನಿನ್ನೆ ತಾನೇ ಬಿಡುಗಡೆಗೊಳಿಸಿರುವಂಥ ಈ ಒಂದು ಮಾಹಿತಿ ರಾಜ್ಯದ ಸಂಪೂರ್ಣ ಸರ್ಕಾರಿ ನೌಕರರಿಗೆ ತಲುಪಲಿ, ಅವರಲ್ಲಿ ಇರುವಂಥ ಡೌಟ್ಸ್ಗಳಲ್ಲೂ ಕ್ಲಾರಿಫಿಕೇಶನ್ ಸಿಗಲಿ. ನಿವೃತ್ತ ಪಿಂಚಣಿದಾರರು, ನಿವೃತ್ತ ಕುಟುಂಬ ಪಿಂಚಣಿ, ಏನು ಮರಣ ಉಪದಾನ, ಯಾವ ರೀತಿಯಂಥ ಬದಲಾವಣೆಗಳು, ನಿವೃತ್ತ ಉಪದಾನ, ಮರಣ ಉಪದಾನ, ತುಟ್ಟಿ ಭತ್ತೆ ಡಿ ಎಯಲ್ಲಿ ಯಾವ ರೀತಿಯಂಥ ಅಪ್ಗ್ರೇಡೇಷನ್ ಮಾಡಲಾಗಿದೆ, ಜೊತೆಗೆ ರಾಜ್ಯದಲ್ಲಿ ಗರಿಷ್ಠ ಪಿಂಚಣಿ ಎಷ್ಟು ನೀಡಲಾಗ್ತಾ ಇದೆ, ಕನಿಷ್ಠ ಪಿಂಚಣಿ ಯಾವ ರೀತಿಯಾಗಿ ಮಾಡಲಾಗಿದೆ, ಸರ್ಕಾರಿ ಆದೇಶ ಸಂಖ್ಯೆ ಏನಿದೆ, ಯಾವ ರೀತಿಯಾಗಿ ಸರ್ಕಾರ ನೀಡಲಾಗ್ತಾ ಇದೆ, ಕೆಲವೊಂದಿಷ್ಟು ವಿಷಯ ಏನು ಯಾವ ರೀತಿಯಾಗಿ ಇದೆ, ಆದೇಶ ಸಂಖ್ಯೆಗಳ ಉಲ್ಲೇಖ ಯಾವ ರೀತಿಯಾಗಿದೆ, ಸರ್ಕಾರದ ಏನೆಲ್ಲ ಮಾಹಿತಿ ಇದೆ, ಸರ್ಕಾರಿ ನೌಕರರ ನಿವೃತ್ತಿ ವೇತನ ನಿವೃತ್ತಿ ಸೌಲಭ್ಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರಾ? ಮಾಹಿತಿಯನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡೋದನ್ನು ಮರಿಬೇಡಿ. ಸಂಪೂರ್ಣವಾಗಿ 1 ಗಂಟೆಗಳ ಕಾಲ ಮಾಹಿತಿಯನ್ನು ನಿಮಗೆ ನೀಡಿದ್ದೀವಿ. ರಾಜ್ಯದಲ್ಲಿ ಯಾವ ರೀತಿಯಂಥ ಬದಲಾವಣೆಗಳು, ಸರ್ಕಾರಿ ನೌಕರರ ಜೊತೆಯಲ್ಲಿ ಪಿಂಚಣಿದಾರರಿಗೆ ಏನೆಲ್ಲ ಬದಲಾವಣೆಗಳು ಸಿಗಲಿದ್ದಾವೆ, ಇದೇ ತಿಂಗಳಿನಿಂದ ಎಷ್ಟೆಲ್ಲ ಬದಲಾವಣೆಗಳು ಆಗಲಿದ್ದಾವೆ, ಗರಿಷ್ಠ ಮತ್ತು ಕನಿಷ್ಠ ಪಿಂಚಣಿಯಲ್ಲಿ ಯಾವ ರೀತಿಯಂಥ ಬದಲಾವಣೆ, ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಾ? ಎಲ್ಲ ಮಾಹಿತಿಯನ್ನು ನಾವು ನೀಡಿದ್ದೀವಿ. ಯಾವುದೇ ರೀತಿಯಂಥ ಡೌಟ್ಸ್ಗಳಿದ್ದರೆ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಪಿಂಚಣಿದಾರರಿಗೂ ಗುಡ್ ನ್ಯೂಸ್, ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ವೇತನ ಹೆಚ್ಚಳ, ಕನಿಷ್ಠ ಪಿಂಚಣಿ ಎಷ್ಟು ಗೊತ್ತಾ, ಪೆನ್ಷನ್ ಹೈಕ್ ಬಗ್ಗೆ ಸಂಪೂರ್ಣವಾದ ಅಂತ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಡೌಟ್ಸ್ ಇದ್ದರೆ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಏನು ಮತ್ತೆ ಜೊತೆಯಲ್ಲಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಡೇ ಟು ಡೇಟ್ ಕೊಡ್ತಾ ಇರ್ತೀವಿ. ಮಾಹಿತಿಯ ಸ್ಟೇ ಟ್ಯೂನ್ ಮಾಡೋದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿವನ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲ ರಾಜ್ಯದ ಸರ್ಕಾರಿ ನೌಕರರಿಗೂ ಮತ್ತು ನಿವೃತ್ತ ನೌಕರರಿಗೆ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.